ಸ್ನೇಹಿತರೆ ನಮಸ್ಕಾರ. ನಮ್ಮ ಮೊದಲನೇ ದಿನದ ತಿರುಪತಿ ಪಾದಯಾತ್ರೆ ಇವತ್ತು ಆರಂಭ ಆಗಿರುವಂಥದ್ದು. ಜನವರಿ 21 ತಾರೀಕು ಮೊದಲನೇ ದಿನದ ತಿರುಪತಿ ಪಾದಯಾತ್ರೆ ಆರಂಭವಾಗಿದ್ದು, ಕಂಪ್ಲಿ ಶುಗರ್ ಫ್ಯಾಕ್ಟ್ರಿಯಿಂದ ಫಸ್ಟ್ ಡೇ ಜರ್ನಿ ಪಾದಯಾತ್ರೆ ಆರಂಭ ಆಗಿದೆ. ಮುಂದುವರೆ ಇದಕ್ಕಿಂತ ಮುಂಚೆ ಅಲ್ಲಿ ಮೆಟ್ರಿ ಊರಲ್ಲಿ ಅಲ್ಲೊಬ್ಬರು ಭಕ್ತರು ಟೀ ಬಿಸ್ಕೆಟ್ ಪ್ರಸಾದವನ್ನು ಅರ್ಪಿಸ್ತಾರೆ ಪಾದಯಾತ್ರೆಗಳಿಗೆ. ಆನಂತರ ಇಲ್ಲಿ ಒಂದು ರೈಸ್ ಮಿಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಬೆಳಗಿನ ಉಪ್ಪಿಟ್ಟು ಪ್ರಸಾದವನ್ನು ಪಾದಯಾತ್ರೆಗಳಿಗೆ ಕೊಟ್ಟಿರುವಂಥದ್ದು. ಈ ಭಕ್ತರಿಂದ ಈ ಮಿಲ್ಲಿನ ಮಾಲೀಕರು ಇವರ ಭಕ್ತಿ ಸೇವೆಯಲ್ಲಿ ನಮಗೆ ಬೆಳಗಿನ ಪ್ರಸಾದ ಆಗಿದೆ. ಬಂಧುಗಳೇ, ಇವರ ಭಕ್ತಿ ಸೇವೆಯಲ್ಲಿ ಪ್ರಸಾದ ಆಗಿದೆ. ಬಂಧುಗಳೇ, ಈಗ ನಮ್ಮ ಮುಂದಿನ ಪಾದಯಾತ್ರೆ ಆರಂಭ ಆಗ್ತಾ ಇದೆ. ಸ್ನೇಹಿತರೆ ನಮಸ್ಕಾರ. ನಮ್ಮ ಮೊದಲನೇ ದಿನದ ತಿರುಪತಿ ಪಾದಯಾತ್ರೆ ಆರಂಭ ಆಗಿದೆ. ಇವತ್ತು ಭಾನುವಾರ, ಜನವರಿ 21 ತಾರೀಕು 2024. ಈ ದಿನ ತಿರುಪತಿ ಪ್ರವಾಸ. ಇವರು ಈ ಒಂದು ಪಾದಯಾತ್ರೆಯ ಮುಖ್ಯಸ್ಥರು. ಮೂರು ಜನ ಗೌಡರು, ನಾಗರಾಜ್ ಗೌಡರು, ಮತ್ತೊಬ್ಬ ಗೌಡರು, ಇಲ್ಲಿ ರಘು ಗೌಡರು. ಸೊ ಅವರು ಮುಖ್ಯಸ್ಥಿಕೆಯಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಅವರು ಮೂರನೇ ವರ್ಷದ ಪಾದಯಾತ್ರೆ, ನಮ್ಮದು ಮೊದಲನೇ ವರ್ಷದ ಪಾದಯಾತ್ರೆ. ನಮ್ಮ ಬ್ರದರ್ ಮುಖಾಂತರ ನಮಗೆ ಮಾಹಿತಿ ತಿಳಿದು ನಾವು ಅವ್ರ ಜೊತೆ ಪಾದಯಾತ್ರೆಗೆ ಜಾಯ್ನ್ ಆಗಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಶ್ರೀಶೈಲಕ್ಕೆ 2 ವರ್ಷ ಪಾದಯಾತ್ರೆ, ಪಂಡರಾಪುರಕ್ಕೆ 2 ವರ್ಷ ಪಾದಯಾತ್ರೆ ಹೋಗಿದ್ದು ನೋಡಿ ನಮ್ಮ ಬ್ರದರು ಅವರು ಮಾಹಿತಿ ಫಲಕ ಪಾಂಪ್ಲೆಟ್ನ ಮನೆಗೆ ತೊಗೊಂಡು ಬಂದು ತೋರಿಸಿದ್ರು. ನಾವು ಆ ಒಂದು ಪಾಂಪ್ಲೆಟ್ ಮುಖಾಂತರ ಪಾದಯಾತ್ರೆಗೆ ಜಾಯ್ನ್ ಆದ್ವಿ. ಇನ್ನು 12-13 ದಿನದ ಪಾದಯಾತ್ರೆ ಮುಂದೆ ಇರುವಂಥದ್ದು. ಈಗ ಮೊದಲನೇ ದಿನ ಇಲ್ಲಿ ನಾಗರಾಜ್ ಗೌಡರು, ಅಲ್ಲಿ ರಘು ಗೌಡರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ರಾಘವೇಂದ್ರ ಗೌಡರು, ನಾಗರಾಜ್ ಗೌಡರು, ನೀವು ಶರಣ್ಗೌಡರು, ಮೂರು ಜನ ಗೌಡರ ಒಂದು ನೇತೃತ್ವದಲ್ಲಿ, ಅವರ ಸಾರಥ್ಯದಲ್ಲಿ ನಮ್ಮ ತಿರುಪತಿ ಪಾದಯಾತ್ರೆ. ತಿಮ್ಮಪ್ಪನ ಆಶೀರ್ವಾದ, ತಿಮ್ಮಪ್ಪನ ಅನುಗ್ರಹದಿಂದ ಇವರ ಒಂದು ನೇತೃತ್ವದಲ್ಲಿ, ಇವರ ಸಾರಥ್ಯದಲ್ಲಿ ಪಾದಯಾತ್ರೆ ಆರಂಭ ಆಗಿದೆ. ಹೀಗೆ ಪಾದಯಾತ್ರೆ ಆರಂಭ ಆಗಿದ್ದು ಮುಂದೆ ಸಾಗ್ತಾ ಇದೆ. ಮೊದಲು ನೀವು ಆರಂಭ ಮಾಡಿದಾಗ ಎಷ್ಟು ಜನ ಇದ್ರಿ? ಮೊದಲನೇ ವರ್ಷ 4 ಜನ ಇದ್ರಂತೆ. ಈಗ ಇದು 3ನೇ ವರ್ಷ ಅಲ್ಲ ನೋಡಿ, 4 ಜನ ಮೊದಲನೇ ವರ್ಷ. 2ನೇ ವರ್ಷಕ್ಕೆ ಲಾಸ್ಟ್ ಟೈಮ್ ಅಡುಗೆ ಭಟ್ಟ ಕಲಿತು 7 ಜನ. 7 ಜನ ಆಗಿದ್ದಾರೆ 2ನೇ ವರ್ಷಕ್ಕೆ. 3ನೇ ವರ್ಷಕ್ಕೆ 17 ಈಗ ಅಟ್ ಪ್ರೆಸೆಂಟ್ 17 ಮೆಂಬರ್ಸ್ ಇದ್ದೀವಿ ಅಂತ ಅಂದರು. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಕೂಡ ತುಂಬ ಜನ ಭಕ್ತರು ಬಂದು ಸೇರ್ಪಡೆ ಆಗುವ ಸಾಧ್ಯತೆ ಐತೆ. ಹೀಗೆ ನೋಡಿ, ಅದು ಸಂಖ್ಯೆ ಯಾರೋ ಒಬ್ಬರಿಂದ ಆರಂಭ ಆಗಿ ಅದು ಮುಂದೆ ಬೆಳೀತಾ ಹೋಗುತ್ತೆ. ಸೊ ಹೀಗೆ ಸಾಗಲಿ, ಇದೇ ರೀತಿ ಬೆಳೀಲಿ, ಬೆಳೀತಾ ಹೋಗಲಿ ಅನ್ನುವಂಥದ್ದು ನಮ್ಮ ಅನಿಸಿಕೆ, ಅಭಿಪ್ರಾಯ, ಬಂಧುಗಳ ಆಶಯ ಕೂಡ. ಇನ್ನು ಮುಂದಿನ ಭಕ್ತರ ಸೇವೆಗಳು ಏನೇನು ಇರುತ್ತೆ? ಬಳ್ಳಾರಿಯಿಂದ ಒಂದು 5 ಜನ ಬರ್ತಾರಂತೆ. ಬಳ್ಳಾರಿಯಿಂದ ಮತ್ತೊಂದು 5 ಜನ ಪಾದಯಾತ್ರಿಗಳು ನಮ್ಮ ಜೊತೆಗೆ ಸೇರ್ಪಡೆ ಆಗುವ ಸಾಧ್ಯತೆಗಳು ಇದೆ ಅಂತ ಹೇಳ್ತಿದ್ದಾರೆ. ನೋಡಬೇಕು, ರೋಡಲ್ಲೆಲ್ಲ ಒಂದು 22 ಮೆಂಬರ್ಸ್ ಆಗ್ಬೋದು ಅನ್ನೋಂಥದ್ದು. ಹಾಂ, ಸೊ ಈಗ ಮುಂದಿನ ಜರ್ನಿಯನ್ನು ತಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಅಲ್ಲಿವರೆಗೂ ಚಿಕ್ಕ ವಿರಾಮ ಬಂಧುಗಳೇ. ಸ್ನೇಹಿತರೆ, ನಮ್ಮ ತಿರುಪತಿ ಪ್ರವಾಸದ ವಾಹನ ದೇವರು ನೋಡಿ, ಕಂಪ್ಲಿ ಸಕ್ಕರೆ ಕಾರ್ಖಾನೆಯಿಂದ ತಿರುಪತಿಗೆ 3ನೇ ವರ್ಷದ ಪಾದಯಾತ್ರೆ. ಪಾದಯಾತ್ರೆ ಸೇವೆಯಲ್ಲಿ ಇವರು ಕೂಡ ವಾಹನದಲ್ಲಿ ಇವರ ಸೇವೆ ಅರ್ಪಿಸ್ತಾರೆ. ಇನ್ನು ನಮ್ಮ ಪಾದಯಾತ್ರಿಗಳು, ನಿಮ್ಮ ಹೆಸರು?
ಸಾಯಿ ಕುಮಾರ್ ನೋಡಿ ನಮ್ಮ ಡೈಲಾಕಿಂಗ್ ಸಾಯಿ ಕುಮಾರ್ ಅವರ ಹೆಸರು ಏನ ಹೆಸರು ರವಿಕುಮಾರ್ ಅವರು ಸಾಯಿ ಕುಮಾರ್ ರವಿಕುಮಾರ್ ಒಳ್ಳೆ ಗುಡ್ ನೇಮ್ಸ್ ನೋಡಿ ನಮ್ಮ ಪಾದಯಾತ್ರೆಯ ವಾಹನ ದೇವರು ಈಗ ದೇವಲಾಪುರಕ್ಕೆ ಬಂದು ತಲುಪಿದೀವಿ ನಮ್ಮ ಯಾತ್ರಿಗಳು ಮುಂದೆ ಸಾಕ್ತಾ ಇದ್ದಾರೆ ಅಲ್ಲಿ ಮುಂದೆ ನಡೀತಾ ಇರುವಂಥದ್ದು ಈಗ ಅಲ್ಲೊಬ್ಬರು ಟೀ ಸೇವೆನ ಮಾಡಿದ್ರು ಭಕ್ತರು ತಿಮ್ಮಪ್ಪನ ಭಕ್ತರು ನಮ್ಮ ಪಾದಯಾತ್ರೆಯ ವಾಹನ ದೇವರು ತಿರುಪತಿಗೆ ಪಾದಯಾತ್ರೆ ವಾಹನ ಸ್ನೇಹಿತರೆ ನಮ್ಮ ಮೊದಲನೇ ಪಾದಯಾತ್ರೆ ತಿಮ್ಮಪ್ಪನ ದರ್ಶನಕ್ಕೆ ಇದುವರೆಗೂ ನಾವು ಎರಡು ಸಲ ಟ್ರೈನಲ್ಲಿ ಹೋಗಿದ್ವಿ ಒಂದು ಸಲ ಬೆಂಗಳೂರಿಂದ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬಂದಿದ್ದು ಇನ್ನೊಂದು ಸಲ ನಮ್ಮ ಊರಿಂದ ತಿರುಪತಿಗೆ ಹೋಗಿ ನಮ್ಮ ಕುಟುಂಬಸ್ಥರ ಮುಖಾಂತರ ಜೊತೆಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬಂದಿದ್ವಿ ಅಲ್ಲಿ ಮಾತ್ರ ನಡೆದಿದ್ವಿ ಫಸ್ಟು 2400 ಮೆಟ್ಲು ಸಣ್ಣ ಪಾದವನ್ನು ನಡೆದು ಪಾದಯಾತ್ರೆ ಮಾಡಿದ್ದು ಆಮೇಲೆ ದೊಡ್ಡ ಪಾದಯಾತ್ರೆ ಮಾಡಿದ್ದು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿಸ್ತಾ ಇದ್ದೇನೆ ತಿಮ್ಮಪ್ಪ ಈ ಸಲ ನೋಡಿ ನಮ್ಮ ಊರಿಂದನೇ ಪಾದಯಾತ್ರೆ ಮಾಡಿಸ್ತಾ ಇದ್ದಾನೆ ಪ್ರಯತ್ನ ನಮ್ಮದು ಫಲ ವಿಫಲ ದೇವರದು ಅಂತ ಹೇಳ್ತೀವಿ ಈಗ ನಮ್ಮ ಮೊದಲನೇ ದಿನದ ಪಾದಯಾತ್ರೆ ಆರಂಭವಾಗಿದ್ದು ತಿಮ್ಮಪ್ಪ ನಮಗೆ ಪ್ರಸಾದ ಸೇವೆಗಳನ್ನು ಕೂಡ ಅರ್ಪಿಸ್ತಾ ಇದ್ದಾನೆ ಕೊಡ್ತಾ ಇರ್ತಾನೆ ಪಾದಯಾತ್ರೆಗೆ ಪ್ರಸಾದ ಶಕ್ತಿ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ ಬಂಧುಗಳೇ ಈಗ ನಾವು ದೇವಲಾಪುರ ಊರಲ್ಲಿದ್ದೀವಿ ಮುಂದೆ ಬಂದು ನಮ್ಮ ಮುಂದೆ ಬಂದು ನಿಂತಿರುವಂಥ ನಮ್ಮ ವಾಹನ ಪಾದಯಾತ್ರೆಗೆ ನಮಗೆ ಪ್ರಸಾದ ಎಷ್ಟು ಮುಖ್ಯನೋ ನಮ್ಮ ವಾಹನಕ್ಕೆ ಕೂಡ ಡೀಸೆಲ್ ಪ್ರಸಾದ ಅಷ್ಟೇ ಮುಖ್ಯ ಡೀಸೆಲ್ ಸೇವೆನ ಹಾಕಿಸ್ಕೊಂಡು ಮುಂದೆ ನಮ್ಮ ಪ್ರಸಾದದ ವಾಹನ ಮುಂದೆ ಬರುತ್ತೆ ನಮ್ಮ ಯಾತ್ರಿಗಳು ಬರ್ತಾ ಇದ್ದೀವಿ ಎಲ್ಲರೂ ಬರ್ತಾ ಇದ್ದಾರೆ ಈಗ ನಾವು ದೇವಲಾಪುರ ದಾಟಿ ಹಳೇ ತರೌಜಿ ಊರಿಗೆ ತಲುಪ್ತಾ ಇದ್ದೀವಿ ನಮ್ಮ ಯಾತ್ರಿಗಳು ಹಾಗೆ ಸಾಲಾಗಿ ಹೋಗ್ತಾ ಇರ್ತಾರೆ ನೋಡಿ ನಮ್ಮ ಯಾತ್ರಿಗಳು ಒಬ್ರು ಹಿರಿಯ ತಿಮ್ಮಪ್ಪನವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ಅವರು ನೋಡಿ ಬಹುಶಃ ಕೊಪ್ಪಳ ಏನೋ ಅಂದಂಗಿತ್ತು ಭಗವಂತ ಯಾವ ಊರಂದ್ರೆ ನಿಮ್ಮೂರು ಕೊಪ್ಪಳ ಕೊಪ್ಪಳ ಅಲ್ಲಿಂದ ಬಂದು ಇಲ್ಲಿ ಕಂಪ್ಲಿ ಶುಗರ್ ಫ್ಯಾಕ್ಟರಿ ಹೋಗಿ ಪ್ರಾಬ್ಲಮ್ ಆಗಿ ಸ್ನೇಹಿತರೆ ಮೊದಲನೇ ದಿನದ ಮೊದಲನೇ ವರ್ಷದ ತಿರುಪತಿ ಪಾದಯಾತ್ರೆ ಮಧ್ಯಾಹ್ನದ ಪ್ರಸಾದಕ್ಕೆ ನಾವು ಆಗಲೇ ಮುಂಚೆನೇ ಬಂದು ಇಲ್ಲಿ ಮಲಗಿದ್ವಿ ಈಗ ಇನ್ನೇನು ಮಧ್ಯಾಹ್ನದ ಪ್ರಸಾದ ಮುಗಿಸ್ಕೊಂಡು ಮುಂದೆ ವೇಣಿ ವೀರಾಪುರದ ಕಡೆಗೆ ಹೋಗಿ ವಸತಿ ಮಾಡುವಂಥದ್ದು ಇದೆ ಅಂತೆ ಇಲ್ಲಿ ಎಲ್ಲಮ್ಮ ದೇವಸ್ಥಾನದ ಹತ್ರ ಬಂದು ತಲುಪಿದ್ದೀವಿ ಹೊಸ ದರೋಜಿ ನಂತರ ಬಂದು ಇಲ್ಲಿ ತಲುಪಿರುವಂಥದ್ದು ಪ್ರಸಾದಕ್ಕಾಗಿ ಇಲ್ಲಿ ತಂಗಿ ಇಲ್ಲಿ ನಮ್ಮ ಪ್ರಸಾದ ಸೇವನೆ ಮಾಡುವಂಥ ತಿಮ್ಮಪ್ಪನ ಸೇವಾ ವ್ಯಕ್ತಿಗಳು ಪ್ರಸಾದ ಸಿದ್ಧಪಡಿಸಿದ್ದಾರೆ ಇಬ್ಬರಿಗೆ ಪ್ರಸಾದನ ಸ್ವೀಕರಿಸಬೇಕು ತೆಗಿತಾರೆ ಫೋಟೋ ವಿಡಿಯೋ ಮಾಡಕತ್ತಿರ ಫೋಟೋ ನೋಡಿ ನಮ್ಮ ಯಾತ್ರಿಗಳೆಲ್ಲ ಇಲ್ಲಿ ಮಧ್ಯಾಹ್ನದ ಪ್ರಸಾದಕ್ಕೆ
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಧ್ಯಾಹ್ನದ ಪ್ರಸಾದ ಮುಗಿಸ್ಕೊಂಡು ಮುಂದೆ ರಾತ್ರಿ ವಸತಿ ಸ್ಥಳಕ್ಕೆ ಪಾದಯಾತ್ರೆ ಆರಂಭ ಮಾಡೋದು. ಮೊದಲನೇ ದಿನದ ಮಧ್ಯಾಹ್ನದ ಪ್ರಸಾದ ಹೆಸರುಬೇಳೆ ಪಾಯಸ, ನಮಗಿಷ್ಟವಾದ ಹೆಸರುಬೇಳೆ ಪಾಯಸ. ತಿಮ್ಮಪ್ಪ ಪಾದಯಾತ್ರೆಗಳಿಗೆಲ್ಲ ಅರ್ಪಿಸಿದನ ಅಂತ ನಮ್ಮ ಭಾವನೆ. ಪಾದಯಾತ್ರೆ ಮಾಡ್ಕೊಂಡು ಬಂದು ಕೂಡ ಬಡಿಸುವ ಸೇವೆಯಲ್ಲಿ ನಮ್ಮ ರಘುನಾಥ್ ಗೌಡರು ಅವ್ರ ಸೇವೆ ಮುಂದುವರಿಸಿದ್ದಾರೆ. ತಿರುಪತಿ ತಿಮ್ಮಪ್ಪ ಶ್ರೀಮಂತ ಅಂತ ಹೇಳ್ತಾರೆ. ಆತ ಶ್ರೀಮಂತ ಇದ್ದಂತೆ ಆತನ ಸನ್ನಿಧಾನಕ್ಕೆ ಪಾದಯಾತ್ರೆ ಮಾಡುವಂಥ ಭಕ್ತರಿಗೂ ಕೂಡ ಶ್ರೀಮಂತಿಕೆಯ ಪ್ರಸಾದವನ್ನು ಕರುಣಿಸಿದನಂತ ಹೇಳ್ಬೋದು. ಬಂಧುಗಳೇ ನೋಡಿ, ಹೆಸರುಬೇಳೆ ಪಾಯಸ, ಪಪ್ಪು, ಅನ್ನ, ಪಾಪಡ್, ಇಷ್ಟು ಪ್ರಸಾದವನ್ನು ಸಿದ್ಧಪಡಿಸಿದರು. ನಮ್ಮ ಪ್ರಸಾದ ಸಿದ್ಧಪಡಿಸುವ ಸೇವಾ ಪಾದಯಾತ್ರೆಗಳು ನಮಗಂತೂ ಒಂದು ರೀತಿಯ ಮೃಷ್ಟಾನ್ನ ಭೋಜನ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಮಗಿಷ್ಟವಾದಂಥ ಹೆಸರುಬೇಳೆ ಪಾಯಸ, ಪಪ್ಪು, ಅನ್ನ, ಮಜ್ಜಿಗೆ, ಪಾಪಡ್ ತುಂಬ ಭಕ್ತಿಯಿಂದ ಸಿಹಿಯಾಗಿ ತುಂಬ ಚೆನ್ನಾಗಿತ್ತು. ಇದೆಲ್ಲ ಪರಮಾತ್ಮ ವೆಂಕಟೇಶನ ಅನುಗ್ರಹ ಅಂತ ಹೇಳ್ಬೋದು. ಬಂಧುಗಳು, ಮೊದಲನೇ ದಿನದ ಪಾದಯಾತ್ರೆ ಇದು. ಬಂಧುಗಳೇ, ಮಧ್ಯಾಹ್ನದ ಪ್ರಸಾದ ಮುಗಿಸ್ಕೊಂಡು ನಾವೀಗ ಕುಡತ್ನಿ ಕಡೆಗೆ ಪ್ರಯಾಣ ಮುಂದುವರಿಸಿದ್ದೀವಿ. ಇಲ್ಲಿ ಜಿಂದಾಲ್ ರೈಲು ಕಲರ್ಫುಲ್ ಆಗಿದ್ದನ್ನು ನೋಡಿ ಚಿತ್ರೀಕರಣ ಮಾಡಬೇಕು ಅನ್ನಿಸ್ತು. ನೋಡಿ, ಈ ರೈಲ್ವೆ ಟ್ರ್ಯಾಕನ್ನು ದಾಟ್ತಾ ಇದ್ದೀವಿ. ಆಮೇಲೆ ಇವತ್ತು ನಮ್ಮ ಮೊದಲನೇ ದಿನದ ತಿರುಪತಿ ಪಾದಯಾತ್ರೆಯಲ್ಲಿ ಮೊದಲನೇ ಪ್ರಸಾದ ಕೊಟ್ಟವರು ಮೊದಲನೇ ಪ್ರಸಾದ ತಿಮ್ಮಪ್ಪ ನಮಗೆ ಇವರ ಸೇವೆಯಲ್ಲಿ ನಮಗೆ ಸಿಕ್ಕಿದ್ದು. ನಿನ್ನೆ ನಾವು ಏಕಾದಶಿ ಉಪವಾಸ ಮಾಡಿ ಇವತ್ತಿನ ಏಕಾದಶಿ ಉಪವಾಸವನ್ನು ನಿಮ್ಮನ್ನೇ ಮಾಡಿದ್ವಿ. ನಿನ್ನೆ ಉಪವಾಸ ಮಾಡಿ ಸ್ವಲ್ಪ ಹಸುವಾಗ್ಬಿಟ್ಟಿತ್ತು. ಬೆಳಿಗ್ಗೆ ತಿಮ್ಮಪ್ಪ ನನಗೆ ಹಸು ಆಗತ್ತಪ್ಪ ಅಂದೆ. ಹಿಂಗೆ ಟಕ್ಕಂತ ಇವ್ರನ್ನ ಕೊಟ್ಟ ತಿಮ್ಮಪ್ಪ. ಅಲ್ಲಿ ಪ್ರಸಾದ ಸಿಗ್ತದೆ, ಆತನ ರೂಪದಲ್ಲಿ ನಾನು ಪ್ರಸಾದ ಕೊಡ್ತೀನಪ್ಪ ಹೋಗ್ರಿ ಅಂತ ಅನ್ನೋ ರೀತಿ ಅನಿಸ್ಬಿಡ್ತು ನನಗೆ. ಬೆಳಗ್ಗೆ ಕಾಫಿ ಟೀ ಬಿಸ್ಕೆಟ್ ಪ್ರಸಾದನ ಇವರು ಅರ್ಪಿಸಿದ್ರು. ನಮಗೆ ಹಾಲು ಬೇಕು ಅಂದರೆ ಹಾಲನ್ನು ಕೊಟ್ಟರು. ಜೊತೆಗೆ ತಿಮ್ಮಪ್ಪ ಅವ್ರ ಮನಸ್ಸೊಳಗೂ ಸಡನ್ನಾಗಿ ಹೋಗಿ ಕೆಲವೇ ನಿಮಿಷಗಳಲ್ಲಿ ಅವರು ಸಿದ್ಧವಾಗಿ ನಮ್ಮ ಜೊತೆಗೆ ಪಾದಯಾತ್ರೆ ಕೂಡ ಬಂದ್ಬಿಟ್ಟಿದ್ದಾರೆ. ಭಾಳ ಸಂತೋಷ ಆಯಿತು ಅಯ್ಯ. ಅವರು ಇದು ಎರಡನೇ ವರ್ಷದ ಪಾದಯಾತ್ರೆ, ನಮ್ಮದು ಮೊದಲನೇ ವರ್ಷದ ಪಾದಯಾತ್ರೆ. ಇಲ್ಲಿ ನಮ್ಮ ಮುಖ್ಯಸ್ಥರೆಲ್ಲ ಮೂರನೇ ವರ್ಷದ ಪಾದಯಾತ್ರೆ. ಭಾಳ ಸಂತೋಷ ಆಗ್ತದೆ. ತಿರುಪತಿ ತಿಮ್ಮಪ್ಪ ಶ್ರೀಮಂತನಂತೆ ನಮಗೆ ಶ್ರೀಮಂತವಾದ ಪ್ರಸಾದಗಳನ್ನು ಕೂಡ ಕೊಡ್ತಾ ಇದ್ದಾನೆ. ನೆಮ್ಮದಿಯ ಪಾದಯಾತ್ರೆ, ಸಂತೋಷದ ಪಾದಯಾತ್ರೆ. ಪಾದಯಾತ್ರೆ ಅನ್ನೋದೊಂದು ಒಂದು ಫ್ಯಾಮಿಲಿ. ಈ ಫ್ಯಾಮಿಲಿ ಜೊತೆಗೆ ಹೋಗೋದೇ ಒಂದು ವಿಶೇಷವಾದಂಥ ಅನುಭವನ ನಮ್ಮ ಲೈಫ್ಗೆ ಕೊಡ್ತಾ ಇರುತ್ತೆ ಅಂತ ಹೇಳ್ಬೋದು. ಬಂಧುಗಳೇ, ತಿರುಪತಿ ಮೊದಲನೇ ದಿನದ ಪಾದಯಾತ್ರೆ ಮಧ್ಯಾಹ್ನದ ಪ್ರಸಾದ ಮುಗಿಸ್ಕೊಂಡು ಕುಡುತಿನಿ ಶ್ರೀ ನಿತ್ಯಾನಂದ ಆಶ್ರಮಕ್ಕೆ ಬಂದು ತಲುಪಿದ್ದೀವಿ. ಬಂಧುಗಳೇ, ನಮ್ಮ ಯಾತ್ರಿಗಳೆಲ್ಲ ಇಲ್ಲಿ ಮುಂದೆ ಬಂದಿರುವಂಥವರೆಲ್ಲ ವಿಶ್ರಾಂತಿ ಪಡಿತಾ ಇದ್ದಾರೆ. ನಮ್ಮ ಭಕ್ತರೊಬ್ಬರು ದ್ರಾಕ್ಷಿ ಪ್ರಸಾದವನ್ನು ತಗೊಂಡಿದ್ದಾರೆ ನಮ್ಮ ಯಾತ್ರಿಗಳಿಗೆ, ನಮ್ಮೆಲ್ಲರಿಗೆ ಅಂತ ಸ್ವೀಕರಿಸ್ಬೇಕು ಹೋಗಿ. ಶ್ರೀ ನಿತ್ಯಾನಂದ ಆಶ್ರಮ ಕೊಡ್ತೀನಿ. ನಮ್ಮ ಯಾತ್ರಿಗಳೆಲ್ಲ ಬಂದಿಲ್ಲಿ
ಕುಡ್ತೀನಿ ನಿತ್ಯಾನಂದ ಆಶ್ರಮದಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡ್ಕೊಳ್ಳುವಂಥದ್ದಾಗುತ್ತೆ ಇಲ್ಲಿ ದ್ರಾಕ್ಷಿ ಪ್ರಸಾದವನ್ನು ಇಲ್ಲಿ ಸ್ವೀಕರಿಸಿ ನಂತರ ಇಲ್ಲಿಂದ ರಾತ್ರಿ ಸ್ಥಳಕ್ಕೆ ಹೋಗಿ ತಲುಪುವಂಥದ್ದು ನಮ್ಮ ಮೊದಲನೇ ದಿನದ ತಿರುಪತಿ ಪರಮಾತ್ಮನ ಪಾದಯಾತ್ರೆ ಬಳ್ಳಾರಿ BITM ಕಾಲೇಜ್ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಎದುರುಗಡೆ ಇರುವಂಥ ರಾಮೇಶ್ವರಿ ನಗರದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ಪರಮಾತ್ಮನ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಇಲ್ಲಿ ನಮ್ಮ ಪಾದಯಾತ್ರಿಗಳೆಲ್ಲರೂ ಬಂದು ತಂಗಿರುವಂಥದ್ದು. ಶಿವ ಶಿವಲಿಂಗ ಹೆಚ್ಚು ಕಡಿಮೆ ಒಂದು 40 ಕಿಲೋಮೀಟ್ರಿಗಿಂತ ಸ್ವಲ್ಪ ಜಾಸ್ತಿ ನಡೆದಿರ್ಬೋದು, 42 ಕಿಲೋಮೀಟರ್ ನಡೆದಿರ್ಬೋದು ಮೊದಲನೇ ದಿನ ಪಾದಯಾತ್ರೆಯಲ್ಲಿ. ಈಗ ರಾತ್ರಿ ಪ್ರಸಾದಕ್ಕೆ ವ್ಯವಸ್ಥೆಗಳು ಮಾಡಿಕೊಳ್ಳುವಂಥದ್ದು. ಸ್ನೇಹಿತರೆ ನಮಸ್ಕಾರ. ಇವತ್ತು ಸೋಮವಾರ ಜನವರಿ 22, 2024. ನಮ್ಮ ಎರಡನೇ ದಿನದ ಪಾದಯಾತ್ರೆ ಆರಂಭವಾಗಿ ಒಂದು 10 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಬಂದಿರೋ ಯಾತ್ರಿಗಳೆಲ್ಲ ಕಡೆ ಹೋಗ್ತಾ ಇದ್ದಾರೆ ನೋಡಿ. ಜೈ ಶ್ರೀರಾಮ್. ಇವತ್ತು ಮತ್ತೊಂದು ವಿಶೇಷವಾದ ದಿನ. ನಮ್ಮ ಸಂಸ್ಕೃತಿ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಆಗುತ್ತಿರುವಂಥ ಒಂದು ಸುದಿನ, ಹಬ್ಬದ ದಿನ, ದೇವರ ದಿನ ಅಂತ ಕೂಡ ನಾವು ಭಾವಿಸ್ಬೋದು. ಸೊ ಅಂಥ ದಿನ ನಾವು ಎರಡೇ ದಿನ ತಿಮ್ಮಪ್ಪನ ಸನ್ನಿಧಾನಕ್ಕೆ, ಗೋವಿಂದ ಪರಮಾತ್ಮನ ಸನ್ನಿಧಾನಕ್ಕೆ ಪಾದಯಾತ್ರೆ ಆರಂಭವಾಗಿದೆ. ನಿನ್ನೆ ದಿನ ನಾವು ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ BITM ಕಾಲೇಜ್ ಹತ್ರ ವಸತಿ ಮಾಡಿ ಅಲ್ಲಿ ಕಾಲೇಜ್ ಎದುರುಗಡೆ ರಾಮೇಶ್ವರ ನಗರ ಅಲ್ಲಿ ಬಾಲಾಜಿ ದೇವಸ್ಥಾನ ನೋಡಿ. ಭಗವಂತ ಬೇರೆ ಶಿವನ ದೇವಸ್ಥಾನದಲ್ಲಿ ವಸತಿ ಮಾಡಬೇಕಂತ ಭಾವಿಸಿದವರಿಗೆ ಪರಮಾತ್ಮ ಶಿವನ ದೇವಸ್ಥಾನದಲ್ಲಿ ವಸತಿ ಮಾಡಬೇಕಂತ ಭಾವಿಸಿದವರಿಗೆ ಅಲ್ಲಿ ಬೇಡ, ನಮ್ಮ ಸನ್ನಿಧಾನಕ್ಕೆ ಬರ್ರಿ ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಒಂದು ಭಾವನೆ ಮೂಡಿಸಿ ಬಾಲಾಜಿ ದೇವಸ್ಥಾನಕ್ಕೆ ಬಂದು ನಾವು ವಸತಿ ಮಾಡುವಂಥ ಒಂದು ಸುದಿನ ನಿನ್ನೆ ದಿನ ಆಯಿತು. ಇವತ್ತು ಈಗ ಎರಡನೇ ದಿನದ ಪಾದಯಾತ್ರೆ ಆರಂಭವಾಗಿ ಮುಂದೆ ಸಾಗ್ತಾ ಇದ್ದೀವಿ. ನೋಡ್ಬೇಕೀಗ ಮುಂದಿನ ದಾರಿ ಸಾಗ್ತಾ ಇದೆ. ನಮ್ಮ ಯಾತ್ರಿಗಳು ಪಾದಯಾತ್ರೆ ನೋಡಿ ಮುಂದೆ ನಡೀತಾ ಇದ್ದಾರೆ. ಈಗ ಸಮಯ 6 ಗಂಟೆ ಆಗಿದೆ. ನಾವು ಬೆಳಗ್ಗೆ 3:45-4 ಗಂಟೆಯಿಂದ ಪಾದಯಾತ್ರೆ ಆರಂಭ ಆಗಿದೆ. ಈಗ 6 ಗಂಟೆ, 2 ತಾಸು ದಾರಿಗೆ ಒಂದು 10 ಕಿಲೋಮೀಟರ್ ಬಂದಿರ್ಬೋದು ಅಂತ ಭಾವನೆ. ಅಂದರೆ ಒಂದು ಗಂಟೆಗೆ 5 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ, 4-5 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಆಗಿರ್ಬೋದು. ನೋಡೋಣ ಬಂದವರು. ಅನಂತರ ನಮ್ಮ ಯಾತ್ರಿಗಳು ಕೆಲವರು ಫಾಸ್ಟಾಗಿ ನಡೆಯುವಂಥವ್ರು ಮುಂದೆ ಹೋಗ್ಬೋದು, ನಿಧಾನವಾಗಿ ನಡೆಯುವಂಥವ್ರು ಹಿಂದೆ ಇರ್ಬೋದು. ಹೀಗೆ ಸಾಲಾಗಿ ಗೋವಿಂದನ ಸನ್ನಿಧಾನದ ಕಡೆಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಅದರಲ್ಲಿ ನಮ್ಮಲ್ಲಿ ಭಾಳಷ್ಟು ಜನ, ಅಂದರೆ ಕೆಲವರು ಯಾರಿಗೆ ಸಾಧ್ಯತೆಗಳಿರುತ್ತೆ ಅಂಥ ವ್ಯಕ್ತಿಗಳು ಬರಿಗಾಲ್ ಪಾದಯಾತ್ರೆ ಸೇವೆನ ಮಾಡುವಂಥ ಸಂಕಲ್ಪ ಹೊತ್ತಿದ್ದಾರೆ. ಅದರಲ್ಲಿ ನಾವು ಕೂಡ ಒಬ್ಬರು. ನಿನ್ನೆ ದಿನ ಕುಡ್ತೀನಿವರೆಗೆ ನಮ್ಮ ಊರು ದೇವಸಮುದ್ರದಿಂದ
ಕುಡ್ತಿನವರೆಗೆ ನಾವು ಪಾದರಕ್ಷೆಗಳನ್ನು ಬಳಸಿ ಆನಂತರ ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ. ಪಾದರಕ್ಷೆಗಳು ನಮ್ಮ ಬ್ಯಾಗಲ್ಲಿದ್ದಾವೆ, ಬ್ಯಾಗಲ್ಲಿ ನಮ್ಮ ಪಾದರಕ್ಷೆಗಳು ಇರುವಂಥದ್ದು. ಕುಡ್ತಿನಿಂದ ಹಾಗೆ ಬರಿಗಾಲ್ ಪ್ರವಾಸ ಆರಂಭ ಮಾಡಿದ್ದು. ಬರಿಗಾಲ್ ಬರಿಗಾಲ್ ಪಾದಯಾತ್ರೆ ಸೇವೆ ಆರಂಭವಾಗಿ ಈಗ ಮುಂದೆ ಸಾಗ್ತಾ ಇದೆ. ತಿಮ್ಮಪ್ಪ ಶ್ರೀಶೈಲ ಮಲ್ಲಯ್ಯ ನಮ್ಮನ್ನು ಬರಿಗಾಲಲ್ಲಿ ಪಾದಯಾತ್ರೆ ಮಾಡಿಸಿದ್ದ, ಈಗ ತಿಮ್ಮಪ್ಪ ಕೂಡ ಬರಿಗಾಲಲ್ಲಿ ಪಾದಯಾತ್ರೆ ಮಾಡಿಸುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ, ಅನುಭವ ಆಗ್ತಾಯಿದೆ. ಆಗೋದೆಲ್ಲ ಒಳ್ಳೆಯದಕ್ಕೆ. ಹಾಗೆ ಚಪ್ಪಲಿ ಕೈಗಿಟ್ಕೊಂಡು ನಡೆಯೋಣ ಅಂತ ನಡೆದ್ವಿ. ಮತ್ತು ಕವರು ಬ್ಯಾಗಲ್ಲಿ ಇಟ್ಕೊಂಡು ಹೀಗೆ ಸಾಗ್ತಾಯಿದೆ. ಪಂಡರಾಪುರ ಪಾಂಡುರಂಗ ನಮ್ಮನ್ನ ಬೇರ್ ಫೋಟಲ್ಲಿ ಪಾದಯಾತ್ರೆ ಮಾಡಿಸ್ತಿಲ್ಲ, ಪಾದರಕ್ಷೆ ಬಳಸುವಂತಾಯಿತು. ಹೀಗೆ ಒಂದೊಂದು ಪುಣ್ಯಕ್ಷೇತ್ರಗಳಲ್ಲಿ ಒಂದೊಂದು ರೀತಿಯಾದಂಥ ಅನುಭವಗಳು ನಮ್ಮ ಬದುಕಲ್ಲಿ ಪ್ರವೇಶ ಆಗ್ತಾ ಇರುತ್ತೆ, ಆ್ಯಡಪ್ ಆಗ್ತಾ ಇರುತ್ತೆ ಬಂಧುಗಳು. ಸೊ ಈಗ ನಮ್ಮ ಯಾತ್ರಿಗಳು ಮುಂದೆ ನಡೀತಾ ಇದ್ದಾರೆ ನೋಡಿ. ಇವರು ಕೂಡ ಬರಿಗಾಲ್ ಯಾತ್ರಿಗಳು, ಇನ್ನೂ ಅನೇಕರಿದ್ದಾರೆ ಬರಿಗಾಲ್ ಯಾತ್ರಿಗಳು. ನೋಡೋಣ ಬನ್ನಿ ಸ್ನೇಹಿತರೆ. ನಮ್ಮ ಎರಡನೇ ದಿನದ ಪಾದಯಾತ್ರೆ ಒಂದು 15 ಕಿಲೋಮೀಟ್ರ್ ಬಂದಿರ್ಬೋದು ಅನಿಸುತ್ತೆ. ಬಹುಶಃ ಅಷ್ಟು ದೂರ ಕ್ರಮಿಸ್ಕೊಂಡು ಬಂದು ಬೆಳಗಿನ ಪ್ರಸಾದದ ಸ್ಥಳಕ್ಕೆ ಬಂದು ತಲುಪಿದ್ದೀವಿ. ನಮ್ಮ ಗೌಡರು ಇದ್ದಾರೆ, ಅವರು ಪಾದಯಾತ್ರೆ ಭಾಳ ಅದ್ಭುತ, ಯಾಕಂದರೆ ಅವರು ಹೋಮ್ವರ್ಕು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಊರಲ್ಲಿದ್ದರೆ ಮನೆ ಕೆಲಸಗಳಲ್ಲಿ ಬ್ಯುಸಿಯಾಗಿ ಅವರ ಬಿಸ್ನೆಸ್ಸು ಕೆಲಸ ಕಾರ್ಯಗಳಲ್ಲಿದ್ದು ಹೆಚ್ಚಾಗಿ ನಾವು ವಾಕ್ ಮಾಡೋಕ್ಕಾಗಿರಲ್ಲ ಅಂತ ಅನ್ನೋ ವ್ಯಕ್ತಿ ಕೂಡ ಇವತ್ತು ದೈವ ಅಂದರೆ ತಿಮ್ಮಪ್ಪನ ಸನ್ನಿಧಾನಕ್ಕೆ, ತಿಮ್ಮಪ್ಪನ ದರ್ಶನಕ್ಕೆ ಇಷ್ಟೊಂದು ಭಗವಂತ ನಡೆಸ್ತಾ ಇದ್ದಾನೆ ಅನ್ನೋದು ದೊಡ್ಡ ವಿಚಾರ, ದೇವರ ಅನುಗ್ರಹ ಅಂತ ಅವರ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಅಯ್ಯನವರು ಇಲ್ಲಿದ್ದಾರೆ, ಅವರು ನಮ್ಮೆಲ್ಲರಿಗಿಂತ ಮುಂದಾಗಿರ್ತಾರೆ. ಆಮೇಲೆ ನಮ್ಮ ಗಾಡಿ ಮತ್ತು ನಮ್ಮ ಪಾದಯಾತ್ರಿಗಳು ಎಲ್ಲರೂ ಮುಂದಾಗೆ ಬಂದಿದ್ದಾರೆ ನೋಡಿ. ನಾಗರಾಜ ಗೌಡರು ಎಲ್ಲ ಯಾತ್ರಿಗಳನ್ನು ಮುಂದಾಗಿ ಕರ್ಕೊಂಡು ಪ್ರಸಾದದ ಸ್ಥಳಕ್ಕೆ ಕರ್ಕೊಂಬಂದಿದ್ದಾರೆ. ಹಸಿವಾಗ್ತಾ ಇದೆ, ನಡೆದು ನಡೆದು ಪ್ರಸಾದ ತಗೋಬೇಕೀಗ ತಿಮ್ಮಪ್ಪನ ಪ್ರಸಾದ. ಇನ್ನಷ್ಟು ಜನ ಪಾದಯಾತ್ರಿಗಳು ಬಂದು ಸೇರ್ಪಡೆಯಾಗಿದ್ದಾರೆ ಬಳ್ಳಾರಿಯಿಂದ. ಎಲ್ಲರೂ ಸೇರಿ ಈಗ ತಿಮ್ಮಪ್ಪನ ಸನ್ನಿಧಾನದ ಕಡೆಗೆ ಪ್ರಯಾಣ ಮಾಡ್ತೀವಿ. ನೋಡಿ ನಮ್ಮ ಎರಡನೇ ದಿನದ ಬೆಳಗಿನ ಪ್ರಸಾದದ ಸೇವೆ. ಅವರು ಬಹುಶಃ ಇವರ ಸೇವೆಯಲ್ಲಿ ಒಡ್ರಬಂಡಿ ಊರಲ್ಲಿ ಹಾಕ್ತಿರುವಂಥದ್ದು ಈ ಒಂದು ಈ ತಿಮ್ಮಪ್ಪನ ಭಕ್ತರ ಭಕ್ತಿ ಸೇವೆಯಲ್ಲಿ ನಮ್ಮ ಎರಡನೇ ದಿನದ ಬೆಳಗಿನ ಪ್ರಸಾದ ಸೇವೆ ಆಗಿದ್ದು ಬಂಧುಗಳೇ. ಒಡ್ರಬಂಡೆ ಶಂಕರ ಬಂಡೆ ಗ್ರಾಮದ ಈ ಭಕ್ತರಿಂದ ನಮ್ಮ ಎರಡನೇ ದಿನದ ಬೆಳಗಿನ ಪ್ರಸಾದ ಸೇವೆ ಆಗಿದ್ದು. ಆನಂತರ ಇವತ್ತು ಭಾಳ ವಿಶೇಷವಾದ ದಿನ. ನಾವು ಈಗಾಗಲೇ ಹೇಳಿದಂತೆ ಜನವರಿ 22, 2024 ಅನ್ನುವಂಥ ದಿನ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ, ಭಾರತದ ಇತಿಹಾಸದಲ್ಲಿ ನೆನಪುಳಿಯುವಂಥ ಒಂದು ಸುದಿನ ಅಂತ ಕೂಡ ಹೇಳ್ಬೋದು. ಈ ದಿನ ಇಂಥ ದಿನ ತಮಗೆಲ್ಲ ಗೊತ್ತಿರ್ಬೋದು ಯಾವ ದಿನ ಅಂತ. ನಮ್ಮ ದೇಶದ ಹೆಮ್ಮೆ ಹಿರಿಮೆ, ನಮ್ಮ ಸಂಸ್ಕೃತಿ, ನಮ್ಮೆಲ್ಲರ ಜೀವಾತ್ಮ ಪರಮಾತ್ಮ ದೇವರು ಇತಿಹಾಸ ಪುರುಷ ಭಗವಂತನ ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಗುವಂಥ ದಿನ ಇವತ್ತು. ಈಗಾಗಲೇ ಲೋಕಾರ್ಪಣೆ ಆಗಿದೆ, ಈ ಸಮಯಕ್ಕೆಲ್ಲ ನರೇಂದ್ರ ಮೋದಿಯವರು ಅವರು ಒಂದು ಪ್ರಧಾನಮಂತ್ರಿಯ ಒಂದು ಯುಗದಲ್ಲಿ
ಪರಮಾತ್ಮನ ನರೇಂದ್ರ ಮೋದಿಯವರ ಒಂದು ಸಾರಥ್ಯದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗಿದ್ದು ಬಹಳ ಸಂತೋಷ ಸಂತಸದ ದಿನ ಅಂತ ಕೂಡ ನಾವು ಹೇಳ್ಬೋದು ಭಾವಿಸ್ಬೋದು ಬಂಧುಗಳೇ. ಈ ದಿನ ನಮ್ಮದು ತಿಮ್ಮಪ್ಪನ ದರ್ಶನಕ್ಕಾಗಿ ಎರಡನೇ ದಿನದ ಪಾದಯಾತ್ರೆ ನಡೀತಾ ಇದೆ. ಸೊ ನಮ್ಮ ಯಾತ್ರಿಗಳು ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ನಾವು ಹಿಂದೆ, ಅವರೆಲ್ಲ ಮುಂದೆ, ನಾವು ಹಿಂದೆ, ನಮ್ಮ ಇನ್ನೊಬ್ಬ ಯಾತ್ರಿ ಇಲ್ಲಿ ಬರ್ತಾ ಇದ್ದಾರೆ. ಮುಂದೆ ನಡೆಯೋಣ ಬನ್ನಿ. ರೂಪನ ಗುಡಿ ಕಡೆ ಪ್ರಯಾಣ ನಮ್ಮದು ಸಾಗ್ತಾ ಇದೆ. ಶ್ರೀರಾಮ ಮಂದಿರ ಲೋಕಾರ್ಪಣೆಯ ದಿನ ನೋಡಿ ಬಂಧುಗಳೇ, ಇಡೀ ದೇಶವೇ ಹಬ್ಬದ ವಾತಾವರಣವನ್ನು ಆಚರಣೆ ಮಾಡ್ತಾ ಇದೆ. ಹಬ್ಬದ ರೀತಿಯಲ್ಲಿ ಕಂಗೊಳಿಸುತ್ತಿರುವಂಥ ಭಾರತ ದೇಶ ನೋಡಿ ಬಂಧುಗಳೇ. ಶಂಕರ ಬಂಡೆ ಊರಲ್ಲಿ ಈ ಭಕ್ತರು ತಿಮ್ಮಪ್ಪನ ಪಾದಯಾತ್ರೆಗಳಿಗೆ ಬಿಸ್ಕೆಟ್ ಸೇವೆಯನ್ನು ಅರ್ಪಿಸ್ತಾ ಇದ್ದಾರೆ. ಸೊ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಈ ಭಕ್ತರು ನೋಡಿ ಬಿಸ್ಕೆಟ್ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಪಾದಯಾತ್ರೆಗಳಿಗೆ. ಒಳ್ಳೆಯದಾಗಲಿ, ಅವ್ರಿಗೂ ಅವ್ರ ಕುಟುಂಬಸ್ಥರು ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಆಶೀರ್ವಾದ, ಇನ್ನೂ ಹೆಚ್ಚೆಚ್ಚು ಸೇವೆ ಮಾಡುವಂಥ ಶಕ್ತಿ ದೇವ್ರು ಕೊಡಲಿ ಅಂತ ಬಯಸೋಣ. ರಾತ್ರಿ ಎಲ್ಲಿದ್ರು ಅಷ್ಟೇ? ರಾತ್ರಿ ಬಳ್ಳಾರಿ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಅಲ್ಲಿ ರಾಮೇಶ್ವರ ನಗರ. ಸೊ ಶಂಕರ ಬಂಡೆ ಊರಿನವರು ಈ ಒಂದು ಬಿಸ್ಕೆಟ್ ಪ್ರಸಾದವನ್ನು ನಮ್ಮ ಪಾದಯಾತ್ರೆಗಳಿಗೆ ಕೊಟ್ಟಿದ್ದಾರೆ ನೋಡಿ. ಅವರ ಒಂದು ಭಕ್ತಿ ಸೇವೆಗೆ ಭಗವಂತ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ಅದೆಲ್ಲ ಆರೈಸೋಣ. ದೊಡ್ಡ ಸೇವೆ, ಚಿಕ್ಕದು ದೊಡ್ಡದು ಅನ್ನೋದು ಅನ್ನೋದು ಬರಲ್ಲ. ಇಲ್ಲಿ ದೇವರ ಸೇವೆಗೆ ಕೊಡುವಂಥದ್ದು ಎಲ್ಲನೂ ಕೂಡ ಒಳ್ಳೆ ಸೇವೆನೆ. ಮುಂದೆ ಹೋಗಿ ನಮ್ಮ ಎಲ್ಲ ತಂಡದವರಿಗೆ ಕೊಡಬೇಕಿದು. ಎಲ್ಲರೂ ಸೇರಿ ಪ್ರಸಾದವನ್ನು ಪಾದಯಾತ್ರಿಗಳೆಲ್ಲರೂ ಸ್ವೀಕರಿಸಬೇಕು ಬಂಧುಗಳೇ. ಈಗ ನೋಡಿ ನಮ್ಮ ಯಾತ್ರಿ, ಅವರು ಕೂಡ ಬರಿಗಾಲ ಸೇವೆ ನಡೆಸ್ತಿರುವಂಥವ್ರೆ. ಅವ್ರು ನಮಗಿಂತ ಮುಂಚೆ ಊರಿಂದಲೂ ಬರಿಗಾಲಲ್ಲೇ ಬರ್ತಾ ಇದ್ದಾರೆ. ಸ್ನೇಹಿತರೆ, ಬಳ್ಳಾರಿ ದಾಟಿಕೊಂಡು ಎರಡನೇ ದಿನದ ಪಾದಯಾತ್ರೆ ಆರಂಭವಾಗಿ, ಮೊದಲನೇ ದಿನದ ಪಾದಯಾತ್ರೆ ನಿನ್ನೆಗೆ ಬಳ್ಳಾರಿಯ ಇಂಜಿನಿಯರಿಂಗ್ ಕಾಲೇಜ್, ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿಯ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಆ ಕಾಲೇಜ್ ಎದುರುಗಡೆ ಇರುವಂಥ ರಾಮೇಶ್ವರಿ ನಗರದ ಗೋವಿಂದ ಪರಮಾತ್ಮನ ಸನ್ನಿಧಾನ ದೇವಸ್ಥಾನ ಅಂದರೆ ವೆಂಕಟೇಶ್ವರ ಸ್ವಾಮಿ ಗುಡಿ, ಆ ದೇವಸ್ಥಾನದಲ್ಲಿ ನಿನ್ನೆ ದಿನ ನಾವು ತಂಗಿದ್ವಿ. ಅಲ್ಲಿ ವಸತಿ ಮಾಡಿ ಇವತ್ತು ಎರಡನೇ ದಿನದ ಪಾದಯಾತ್ರೆ ಆರಂಭವಾಗಿ ಬಳ್ಳಾರಿ ದಾಟ್ಕೊಂಡು ಬಂದು ಸುಮಾರು ಒಂದು 25 ಕಿಲೋಮೀಟ್ರ್ ಇಂದ 25 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಬಂದು ಶಂಕರ ಬಂಡೆ ನಂತರ ಅಗ್ರಿ ಬರುತ್ತೆ. ಅಗ್ರಿಯನ್ನು ದಾಟಿ ಈಗ ರೂಪನಗುಡಿ ಕಡೆಗೆ ನಮ್ಮ ಪಾದಯಾತ್ರೆ ಸಾಗಿದೆ. ನಮ್ಮ ಯಾತ್ರಿಗಳು ಆಲ್ರೆಡಿ ಈಗಾಗಲೇ ಹೋಗಿ ತಲುಪಿರ್ಬೋದು ನೋಡಿ. ಅಗ್ರಿ ಎಲ್ಲ ನೀರು ಖಾಲಿ, ಮಳೆಯ ಅಭಾವದಿಂದ ವರುಣದೇವನ ಆಗಮನ ಆಗಿಲ್ಲ ಭಾಳ ತಿಂಗಳುಗಳಿಂದ. ಅದರಿಂದ ನೀರಿನ ಸೌಕರ್ಯ ಕಡಿಮೆ ಆಗಿದೆ. ಗೋವಿಂದ ಪರಮಾತ್ಮನ ಸನ್ನಿಧಾನಕ್ಕೆ ನಮ್ಮ ಪಾದಯಾತ್ರೆ, ಮೊದಲನೇ ವರ್ಷದ ಪಾದಯಾತ್ರೆ ನಮ್ಮದು. ಅದೇನು ಕಂಪ್ಲಿ ಸಕ್ಕರೆ ಕಾರ್ಖಾನೆ ತಂಡದವರ ಜೊತೆಗೆ ಬರ್ತಾ ಇದ್ವಿ. ಅವರು ಮೂರನೇ ವರ್ಷದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಮ್ಮದು ಕುಡ್ತಿನಿವರೆಗೂ ಪಾದರಕ್ಷೆಗಳನ್ನು ಬಳಸಿ, ಕುಡ್ತಿನಿ ನಂತರ ಪಾದರಕ್ಷೆಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಿದ್ವಿ. ತೆಗೆದು ಬರಿಗಾಲ್ ಪ್ರವಾಸ ಆರಂಭ ಮಾಡಿದ್ದೀವಿ. ಬರಿಗಾಲ್ ಯಾತ್ರೆ
ಮೇಘಾಲಯ ಯಾತ್ರೆ ಆರಂಭ ಮಾಡಿ ಹಾಗೇ ನಡೀತಾ ಇದೆ. ಅಪ್ಪ ಹಂಗೆ ನಡೆಸ್ತಾ ಇದ್ದಾನೆ, ನಡೆಯುವವರು ನಾವು ನಡೆಸುವ ತಾತ. ಮಧ್ಯದಲ್ಲಿ ಎರಡು ಕಬ್ಬಣ ಚೂರುಗಳು ಕಾಲಿಗೆ ಚುಚ್ಕೊಂಬಿಡ್ತು. ನೆನ್ನೆನೂ ಒಂದು ಕಬ್ಬಣ ಚೂರು ನೆನ್ನೆಲ್ಲ ಇವತ್ತು ಬೆಳಗ್ಗೆ ಅನಿಸುತ್ತೆ, ಕಬ್ಬಣ ಚೂರು ಚುಚ್ಕೊಂಡು ನೋವಾಯಿತು. ಬಟ್ ಈಗ ಒಂದು ಗಂಟೆಯ ಹಿಂದೆ ಚುಚ್ಚಿದ್ದ ಕಬ್ಬಣ ಚೂರಿಂದ ರಕ್ತನೇ ಬಂತು. ಕಬ್ಬಣ ಚೂರು ಅಂದಾಗ ಬರಿಗಾಲ ಯಾತ್ರೆ ಭಯ ಆಗ್ತದೆ, ಆದರೂ ಬಾಲಾಜಿ, ಗೋವಿಂದ, ತಿಮ್ಮಪ್ಪ, ವೆಂಕಟೇಶ್ವರ ಸ್ವಾಮಿ ಇದನ್ನು ನಮ್ಮ ಜೊತೆಗೆ ಅನ್ನೋ ಭಾವನೆಯಲ್ಲಿ ಆ ಒಂದು ದೈವತ್ವದ ಯೋಚನೆಯಲ್ಲಿ ಮಾರ್ಗದಲ್ಲಿ ಸಾಗ್ತಾ ಇದ್ದೀವಿ. ನೋಡೋಣ ಪರಮಾತ್ಮ ಹೇಗೆ ಕರ್ಕೊಂಡು ಹೋಗ್ತಾನೋ ಏನೋ, ಏನು ಕತೆ ಹತ್ತಿಗೆ ಬಿಟ್ಟಿದ್ದು. ಪ್ರಯತ್ನ ನಮ್ಮದು, ಫಲ ವಿಫಲ ಆತಂದು. ಈಗ ನಾವು ರೂಪನಗುಡಿಗೆ ಮಧ್ಯಾಹ್ನದ ಪ್ರಸಾದಕ್ಕೆ ಹೋಗಿ ತಲುಪುವಂಥದ್ದಾಗ್ತದೆ. ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಇವತ್ತು ನಮ್ಮ ಮೂರನೇ ದಿನದ ತಿರುಪತಿ ದೇವರ ಪಾದಯಾತ್ರೆ ಆರಂಭವಾಗಿ ಒಂದು 7-8 ಕಿಲೋಮೀಟ್ರ್ ದೂರ ನಡ್ಕೊಂಡು ಬಂದು ಈಗ ಊರ ಹೆಸರು ಪಾಲ್ತೂರು ಉಂಡೆಬಂಡ ಅಂತೇನೋ ಇರ್ಬೋದು, ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಈಗ ಸಮಯ 6 ಗಂಟೆ. ಪರಮಾತ್ಮನ ದರ್ಶನ ಮಾಡ್ಕೊಂಡು ಮತ್ತೆ ಈಗ ಮುಂದೆ ಹೋಗೋದು. ಈ ಹಿಂದೆ ಹೋದ ಊರು ಪಾಲ್ತೂರು, ಅದರ ಹಿಂದೆ ನಾವು ಹೊಸ್ತಿಯಾಗಿದ್ದು. ಅವಳಗಿ ಅವಳಗಿ ಊರಲ್ಲಿ ನಾವು ಹೊಸ್ತಿ ಮಾಡಿ 2ನೇ ದಿನದ ಹೊಸ್ತಿ. ಈಗ 3ನೇ ದಿನ ಪಾದಯಾತ್ರೆ ಆರಂಭ ಆಗಿ ಮುಂದೆ ನಡೀತಾ ಇದ್ವಿ. ದೇವರ ದರ್ಶನ ಮಾಡ್ಕೊಂಡು ಬರೋಣ, ಬನ್ನಿ. ಇಲ್ಲಿ ನಮ್ಮ ಜೊತೆಗೆ ನಮ್ಮ ಪಾದಯಾತ್ರೆ ಒಬ್ಬರು ಇದ್ದಾರೆ, ಮತ್ತೊಬ್ಬರು ಸ್ನೇಹಿತರು. ಅವರು ನಾವಿಬ್ಬರೂ ಬರಿಗಾಲ್ ಪಾದಯಾತ್ರೆಯಲ್ಲಿ ಇರುವಂಥದ್ದು, ಇಬ್ಬರು ಕೂಡ ಬರಿಗಾಲ್ ಸೇವೆಯನ್ನು ಮಾಡುವಂಥ ಸಂಕಲ್ಪ ಮಾಡಿಕೊಂಡಿದ್ವಿ. ಇದು ದೇವಸ್ಥಾನ, ತಿರುಪತಿ ದೇವರ ದೇವಸ್ಥಾನ, ಜೊತೆಗೆ ರೂಮ್ ವ್ಯವಸ್ಥೆಗಳು ಅನುಕೂಲತೆಗಳೆಲ್ಲ ಮಾಡಿದ್ದಾರೆ ಅಂತ ಕಾಣುತ್ತೆ. ಭಗವಂತನ ದೇವಸ್ಥಾನ ಚಿಕ್ಕದು, ವ್ಯವಸ್ಥೆ ದೇವಸ್ಥಾನದ ಆವರಣ. ಇಲ್ಲಿ ಭಗವಂತನ ಮುಖ್ಯ ದ್ವಾರ. ದೇವಸ್ಥಾನದ ಒಳಾವರಣ ನೋಡಿ ಬಂಧುಗಳು, ವಿರುಭದೇವರ ದೇವಸ್ಥಾನ ಪರಮಾತ್ಮ ಇಲ್ಲದಾರಲ್ಲ ನಮ್ಮ ಯಾತ್ರಿಗಳು. ಇಲ್ಲೇ ಇದ್ದಾರೆ. ಇದು ದೇವಸ್ಥಾನದ ಒಳಾವರಣ. ಬಂಧುಗಳೇ, 3ನೇ ದಿನದ ಪಾದಯಾತ್ರೆ ಆರಂಭವಾಗಿದೆ. ದೇವಸ್ಥಾನದ ಒಳಗಡೆ ನಮ್ಮ ಜರ್ನಿ, ದೇವಸ್ಥಾನದಲ್ಲಿರುವಂಥ ಒಂದು ಸ್ವೀಟ್ ಪಪ್ಪಿ ನಾವಿಲ್ಲಿ ಕಾಣ್ಬೋದು. ವಾವ್, ಸೋ ಕ್ಯೂಟ್ ಬಾಯ್. ನಮ್ಮ ಮತ್ತೋರ್ವ ಯಾತ್ರಿಗಳು ಇಲ್ಲೇ ಇದ್ದಾರೆ. ದೇವಸ್ಥಾನ ನೋಡಿ, ದೇವಸ್ಥಾನದ ಹೊರಗೆ ಇರುವಂತ ಕಂಬ. ಶಿವಾಯ
ಮುಂಡ ಬಂಡ ಮುಂಡ ಬಂಡೆ ಮುಂಡ ಬಂಡೆ ಗ್ರಾಮ ಬಂಧುಗಳೇ ದೇವಸ್ಥಾನ ಸ್ವಲ್ಪ ಜಲ್ದಿ ಮುಟ್ಟಿದ್ದಕ್ಕೆ ಮುಂದೆ ಇದು ಗ್ರಾಮ ಹೆಸರೇನು ಪಾಲ್ತೂರು 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 ಗ್ರಾಮದ ವೀರಭದ್ರೇಶ್ವರ ಭಗವಂತ ವೀರಭದ್ರೇವರ ದೇವಸ್ಥಾನದಲ್ಲಿದ್ದೀವಿ ಇಲ್ಲಿ ಬನ್ನಿ ಇವರು ನಾವು ಬರಿಗಾಲ್ ಪಾದಯಾತ್ರಿಗಳಾಗಿ ಜೊತೆಯಾಗ್ಬಿಟ್ಟಿದ್ದೀವಿ ನೋಡಿ ವೀರಭದ್ರೇವರು ದೇವಸ್ಥಾನದಲ್ಲಿ ಭಗವಂತ ನಮ್ಮನ್ನು ಬರಿಗಾಲ್ ಸೇವೆಯಲ್ಲಿ ಇಬ್ಬರನ್ನ ಸ್ನೇಹಿತರಾಗಿ ಮಾಡ್ತಾ ಇದ್ದಾನೆ ಇದು ಮುಂಡಬಂಡ ಗ್ರಾಮದ ಪಾಲ್ತೂರು ಮುಂಡಬಂಡ ಗ್ರಾಮದ ವೀರಭದ್ರೇವರ ದೇವಸ್ಥಾನ ಈಗ ಮುಂದಿನ ಊರ ಕಡೆಗೆ ನಮ್ಮ ಯಾತ್ರೆ ಆರಂಭ ಆಗಲಿದೆ ಬೇಗ ಹೋಗಬೇಕು ನಮ್ಮವರೆಲ್ಲ ತುಂಬ ಮುಂದೆ ಹೋಗಿದ್ದಾರೆ ನಾವು ಪ್ರಯಾಣ ಆರಂಭಿಸಬೇಕಾಗಿದೆ ಬಂಧುಗಳು ಇಲ್ಲಿಂದ 50 ಕಿಲೋಮೀಟ್ರ್ ಬಂಧುಗಳೇ ನಮ್ಮ 3ನೇ ದಿನದ ಪಾದಯಾತ್ರೆ ಆರಂಭವಾಗಿ ಅವಳಿಗೆ ಗ್ರಾಮದಲ್ಲಿ ನಾವು ವಸತಿ ಮಾಡಿದ್ವಿ ಮೊದಲನೇ ದಿನ ನಮ್ಮ ಜನವರಿ 21, 2024 ಆ ದಿನ ನಾವು ಮೊದಲನೇ ದಿನ ಆರಂಭ ಮಾಡಿ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಎದುರುಗಡೆ ಇರುವಂಥ ರಾಮೇಶ್ವರಿ ನಗರದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ವಸತಿ ಮಾಡಿ ಮೊದಲನೇ ದಿನ ಎರಡನೇ ದಿನಕ್ಕೆ ಅವಳಗಿ ಗ್ರಾಮಕ್ಕೆ ಬಂದು ವಸತಿ ಮಾಡಿದ್ವಿ ಅವಳಗಿ ಗ್ರಾಮದಿಂದ ಹಾಗೆ ಮುಂದೆ ನಡ್ಕೊಂಡು ಬಂದು ಈಗ ಉರವಕೊಂಡದ ಕಡೆಗೆ ಹೋಗ್ತದ್ವಿ ಈಗ ಹೆಚ್ಚು ಕಡಿಮೆ ಒಂದು 15 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ನಾವೀಗ 15 ಕಿಲೋಮೀಟ್ರ್ ಬಂದಿದ್ದೀವ 15 ಕಿಲೋಮೀಟ್ರ್ ಒಂದು 15 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ಬೋದು ಈಗ ಉರವಕೊಂಡ ಇದು ಹೈವೇ ರೋಡ್ NH ನ್ಯಾಷನಲ್ ಹೈವೇ ರೋಡ್ಗೆ ಜಾಯ್ನ್ ಆಗಿದ್ದೀವಿ ತಿರುಪತಿ ಕಡೆಗೆ ಶಿವ ನೇನು ಪ್ರಸಾದಕ್ಕೆ ಹೊಟ್ಟೆ ಹಸಿವು ಆಗ್ತಾ ಇದೆ ಇನ್ನೂ 3 ಕಿಲೋಮೀಟ್ರ್ ಹೋದರೆ ಉರವಕೊಂಡ ಬರುತ್ತೆ ಅಲ್ಲೋಗಿ ಪ್ರಸಾದ ತಗೋಬೇಕು ಅಲ್ಲಿ ಪ್ರಸಾದದ ಸ್ಥಳ ಅಲ್ಲಿ ನಿಗದಿ ಮಾಡಿದ್ದಾರೆ ನಮ್ಮ ಆಯೋಜಕರು ನಮ್ಮ ಜೊತೆಗೆ ಹಿರಿಯರಿದ್ದಾರೆ ಮತ್ತೊಬ್ಬರು ಪಾದಯಾತ್ರಿ ಇದ್ದಾರೆ ಬರಿಗಾಲು ನಾವು ಬರಿಗಾಲು ನೋಡಿ ಅವರು ಕೂಡ ಬರಿಗಾಲ್ ಪಾದಯಾತ್ರಿ ನ್ಯಾಷನಲ್ ಹೈವೇ ಅಂದರೆ ವೆಹಿಕಲ್ಗಳು ತುಂಬ ಓಡಾಡ್ತಾ ಇರುತ್ತೆ ಬಂಧುಗಳೇ ಅಲ್ಲಿ ನಮ್ಮ ಯಾತ್ರೆ ಸಾಕ್ತಾ ಇದೆ ತಿಮ್ಮಪ್ಪ ಗೋವಿಂದ ಮೊದಲನೇ ಸಲ ನಮ್ಮ ಊರಿಂದ ಪಾದಯಾತ್ರೆ ಮಾಡಿಕೊಂಡು ನೋಡ್ತಾ ಇರೋದು ಕುಡ್ತಿನಿವರೆಗೆ ಒಂದು 20-25 ಕಿಲೋಮೀಟ್ರು ನಾವು ಏನು ಪಾದರಕ್ಷೆಗಳನ್ನ ಬಳಸಿ ಆನಂತರ ನಮ್ಮ ಪಾದರಕ್ಷೆಗಳು ಈಗ ಇಲ್ಲಿ ಬ್ಯಾಗಲ್ಲಿದ್ದಾವೆ ಈ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ ಅನಿವಾರ್ಯತೆ ಬಂದರೆ ಪಾದರಕ್ಷೆಗಳನ್ನು ಬಳಸೋಣ ಅಂತೇಳಿ ಬಟ್ ಬಳಸೇ ಇಲ್ಲ ಹಾಗೇ ನಡೀತಾ ಇದ್ದೀವಿ ಭಗವಂತ ನಡೆಸ್ತಾ ಇದ್ದಾನೆ ಇನ್ನೇನು ಹಸಿವಾಗ್ತಾ ಇದೆ ಹೋದ್ವಿ ಆದಷ್ಟು ಬೇಗ ಹೋಗಿ ಪ್ರಸಾದ ತೊಗೊಂಡು ಮತ್ತೆ ಮುಂದೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಜರ್ನಿ ಸಾಕಬೇಕು ಬಂದಿದೆ ಮುಳ್ಳಲ್ಲ ನಗ್ಗಿನ ಮುಳ್ಳು ನಗ್ಗಿನ ಮುಳ್ಳು ಇರ್ತವೆ ಬರಿಗಾಲಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಏನೋ ಭಗವಂತ ನಮ್ಮ ಪ್ರಯತ್ನ ನಾವು ಮಾಡೋದು ಮಿಕ್ಕಿದ್ದು ಪರಮಾತ್ಮ ಗೋವಿಂದ ಆಯ್ನ ಚೂಸ್ಕೊಂತಾಡು ಮನೆ ನಮ್ಮಕ್ಕಂತೂ ಹೇಳ್ತಾ ಮಂಡಿ ಈ ರೀತಿ ನಡ್ಕೊಂಡು ಹೋಗೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಶಿಸ್ತು ಬರುತ್ತೆ ನಮ್ಮಲ್ಲಿ ಡಿಸಿಪ್ಲಿನ್ ಏನೋ ಒಂದು ಬದಲಾವಣೆ ನಮ್ಮಲ್ಲಿ ಆಗ್ತಾ ಇರುತ್ತೆ ಬಂಧುಗಳೇ
ಬರ್ತಾ ಮಾರಿ ಅಂತ ದಿನ ನೋಡಿ ಸಿ ಎಂ ಆಂಧ್ರ ಸಿ ಎಂ ಜಗನ್ ರೆಡ್ಡಿ ಅವರ ಗುರುವಕುಂಟ ಹೈವೇ ರೋಡಲ್ಲಿ ಇವತ್ತೇನೋ ಮೀಟಿಂಗ್ ಇದ್ದಂತೆ ಕಾಣ್ತಾ ಇದೆ ಬಂಧುಗಳೇ ಮೀಟಿಂಗ್ ಪ್ರಯುಕ್ತ ಬ್ಯಾನರ್ ಕಟೌಟ್ಸ್ ದೊಡ್ಡ ಶೆಡ್ಡು ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಮಾಡಿದ್ದಾರೆ ಗುರುವಕುಂಟ ಮಾಜಿ ದಾಸನ ಒಂದು ಸ್ಟೇಟ್ ಚೀಫ್ ಮಿನಿಸ್ಟರ್ ಕಾರ್ಯಕ್ರಮ ಇದೆ ಅಂತಂದ್ರೆ ನೋಡಿ ಯಾವ ರೀತಿ ಅದಂತ ಸಡಗರ ಸಂಭ್ರಮ ನೋಡ್ಬೋದು ಅಂತ ಕೊಂಡದಲ್ಲಿ ಎಷ್ಟೊಂದು ಕಟೌಟ್ಗಳು ಎಷ್ಟೊಂದು ಕಟೌಟ್ಸ್ ನೋಡಿ ಮಿತ್ರರೇ ಭಗವಾನ್ ಸಿ ಎಂ ಅವರು ಬರ್ತಾರೆ ಆ ಕಾರ್ಯಕ್ರಮ ಇದೆ ಅಂದರೆ ಎಷ್ಟು ಅದ್ಭುತವಾದ ಎಷ್ಟು ಜೋರಾದ ವಿಜೃಂಭಣೆ ಇಲ್ಲಿ YSR ಜಗನ್ ಅವರ ಕಾರ್ಯಕ್ರಮ ನಡೆಯುವಂಥದ್ದು ಇಲ್ಲಿ ಅಂತ ಕಾಣುತ್ತೆ ಬೇಸಿದ್ರೆ ಜಗನ್ ಅಂದ್ರೆ ಏ ಸೂಪರ್ ನೋಡ್ಕೊಂಡು ಅವ್ರು ಎಲ್ಲಿಗೆ ಹೋಗ್ತಾ ಇರಿ ಬಾಳೆ ಹತ್ರ ತಿರುಪತಿ ತಿರುಪತಿ ಹಿಂಗೆ ಬರ್ರಿ ಅಣ್ಣ ಕಾಲ ಇಲ್ಲ ಅಲ್ಲಿ ಕಾಲು ಇದಾಗುತ್ತೆ ಬರಿಗಾಲಿಗೆ ನೆಕ್ಸ್ಟ್ ಮತ್ತೆ ಯಾರು ಬರ್ತಾರೆ ಅಂತೇಳಿ ಸ್ನೇಹಿತರೆ ನೋಡಿ YSR ಜಗನ್ ಅವರ ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ ಗುರುವಕುಂಟದಲ್ಲಿ
ಎಷ್ಟು ವೆಹಿಕಲ್ಗಳು, ಎಷ್ಟು ಜನ, ಎಷ್ಟು ದೊಡ್ಡ ಕಾರ್ಯಕ್ರಮ. ನಮ್ಮ ಮೂರನೇ ದಿನದ ಪಾದಯಾತ್ರೆ. ಅಲ್ಲಿ ನಿಂತಿರೋರು ವಿಠಲ್ರಾವ್ ಅಂತ, ನಮ್ಮ ಕೋ ಪಾದಯಾತ್ರಿ, ಬರಿಗಾಲ್ ಪಾದಯಾತ್ರೆ. ಅವರು ಕೂಡ ಬರಿಗಾಲ್ನವರು. ನಮ್ಮದು ಕೂಡ ಕುಡ್ತಿನಿಯಿಂದ ಬರಿಗಾಲ್ ಪಾದಯಾತ್ರೆ ಆಗಿದೆ. ಬಂಧುಗಳ, ನಮ್ಮ ಮೂರನೇ ದಿನದ ಪಾದಯಾತ್ರೆ ಇಲ್ಲಿ ಪೆನ್ನೋಬಳಂ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಪರಮಾತ್ಮ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಅರ್ಪಿತವಾಗುವಂಥದ್ದು. ಬಂಧುಗಳೇ, ಮೂರನೇ ದಿನದ ಪಾದಯಾತ್ರೆ ಇಲ್ಲಿಗೆ ಮುಗಿಯುವಂಥದ್ದು. ನಾವಿನ್ನೂ ದೂರ ಇರುತ್ತೆ ಅಂತ ಭಾವಿಸಿದ್ವಿ. ನಾವು ಅಂದ್ಕೊಂಡಿದ್ದು ಇನ್ನೂ ದೂರ ಇರುತ್ತೆ ಅಂತ. ಆದರೆ ನಾವು ಅಲ್ಲಿಂದ ಊಟ ಮಾಡಿ ಸ್ಥಳದಿಂದ ಬಿಟ್ಟಿದ್ದು 4:27 ತುಂಬ 12 ಕಿಲೋಮೀಟರ್ ಅಂದ್ರಲ್ಲ, ದೂರ ಇರುತ್ತೆ ಅಂತ ಭಾವಿಸಿದ್ವಿ. ಬಟ್ ತಿಮ್ಮಪ್ಪನ ಆಶೀರ್ವಾದ ಅನುಗ್ರಹ 12 ಕಿಲೋಮೀಟರ್ ಇರಲಿಲ್ಲ, ಹತ್ತಿರದಲ್ಲೇ ಇತ್ತು. ಈಗ ಜೊತೆಗೆ ದಾರಿ ಬರುವಾಗ ನಮಗೆ ತಿಮ್ಮಪ್ಪ ಕಬ್ಬನ್ನ ಪ್ರಸಾದವನ್ನು ಕೊಟ್ಟ. ಕಬ್ಬನ್ನ ತಿನ್ಕೊಂಡು ಕಬ್ಬು ಪ್ರಸಾದವನ್ನು ಸ್ವೀಕರಿಸುತ್ತಾ ಪೆನ್ನೋಬಳಂ ನರಸಿಂಹಸ್ವಾಮಿ ದೇವಸ್ಥಾನದ ಕಡೆಗೆ ಪ್ರಯಾಣ ಮಾಡಿದ್ವಿ. ನಮ್ಮ ಕೋ ಬೇರ್ ಫುಟ್ ಪಾದಯಾತ್ರಿ ಮುಂದೆ ಹೋಗ್ತಿದ್ದಾರೆ, ನಾವು ಹೋಗಿ ಅವ್ರನ್ನ ಜಾಯ್ನ್ ಆಗಬೇಕು. ಆರ್ಚ್ ನೋಡಿ, ಹೌದು, ಕಲ್ಲಿಂದ ಆರ್ಚ್ನ ಭಾಳ ವಿಶೇಷವಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಕಲ್ಲು ತುಂಬ ನೋಡೋದಕ್ಕೆ ಭಾಳ ಚೆನ್ನಾಗಿ ಕಾಣುತ್ತೆ. ಸಾರಿ ನೋಡಿ, ಆರ್ಚ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಮ್ಮ ಕೋ ಬೇರ್ ಫುಟ್ ಪಾದಯಾತ್ರಿ ವಿಠಲ್ ರಾವ್ ಅವರು ನೋಡಿ, ಅವರು ಬೇರ್ ಫೂಟಲ್ಲಿದ್ದಾರೆ. ನಮ್ಮದು ಕೂಡ ಬೇರ್ ಫೂಟಲ್ಲಿ ಪಾದಯಾತ್ರೆ ಮಾಡ್ತಿರುವಂಥದ್ದು. ಇಬ್ಬರು ಬೇರ್ ಫೂಟಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ಅವರು ಕಂಪ್ಲಿ ಶುಗರ್ ಫ್ಯಾಕ್ಟ್ರಿಯಿಂದನೇ ಬರಿಗಾಲಲ್ಲಿ ಪಾದಯಾತ್ರೆ ಆರಂಭ ಮಾಡಿದ್ದಾರೆ. ನಾವು ಕುಡ್ತಿನಿಂದ ಆರಂಭ ಮಾಡಿದ್ವಿ, ಆದರೆ ಬ್ಯಾಗಲ್ಲಿ ಚಪ್ಪಲಿನ ಪಾದರಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಭಗವಂತ ಎಲ್ಲಾದರೂ
ಕಷ್ಟ ಅಂತ ಅನಿಸಿದರೆ ಆ ಟೈಮಲ್ಲಿ ಪಾದರಕ್ಷೆಗಳನ್ನು ಉಪಯೋಗಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ದೇವ್ರ ದಯೆ, ಹಾಗೆ ನಡೆಸ್ತಾ ಇದ್ದಾನೆ ತಿಮ್ಮಪ್ಪ, ನೋಡೋಣ. ಈಗ ಮೂರನೇ ದಿನದ ಪಾದಯಾತ್ರೆ, ಇಲ್ಲಿಗೆ ಇನ್ನು ಮುಂದೆ ಹೋಗಬೇಕು. ಇಲ್ಲಿ ನಮ್ಮ ಏನು ನಮ್ಮ ತಂಡದ ಸದಸ್ಯರಿರುವಂಥ ಸ್ಥಳಕ್ಕೆ ಮುಂದೆ ಹೋಗಬೇಕಾಗಿದೆ. ಸ್ವಾನ ದೇವರುಗಳು ಸ್ನೇಹಿತರೆ, ಪೆನ್ನೋಬಳಂ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ, ದೂರದಿಂದ ದೇವಸ್ಥಾನ ಈ ರೀತಿ ನಾವು ನೋಡ್ಬೋದು. ದೇವಸ್ಥಾನ ಅಂದರೆ ಸಹಜವಾಗಿ ಈ ರೀತಿ ಜಾತ್ರೆಯ ರೀತಿಯಲ್ಲಿ ಅಂಗಡಿಗಳಿದ್ದೇ ಇರುತ್ತೆ. ನರಸಿಂಹಸ್ವಾಮಿ ದೇವಸ್ಥಾನದ ಮುಖ್ಯ ದ್ವಾರ, ದೇವಸ್ಥಾನದ ಮುಖ್ಯ ದ್ವಾರ ಬಂಧುಗಳೇ. ಸ್ನೇಹಿತರ, ದೇವಸ್ಥಾನದ ಪ್ರವೇಶ ದ್ವಾರ ನೋಡಿ. ನಮ್ಮ ಮೂರನೇ ದಿನದ ಪಾದಯಾತ್ರೆ ವಸತಿ ಸ್ಥಳ ಇಲ್ಲಿ ಇರುವಂಥದ್ದು. ದೇವಸ್ಥಾನದ ಒಳಾವರಣ ಬಂಧುಗಳೇ, ಪೆನ್ನೋಬೇಳಂ ಊರಿನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ದೇವಸ್ಥಾನದ ಒಳಾವರಣ ಈ ರೀತಿ ಇರುವಂಥದ್ದು. ದೇವಸ್ಥಾನದ ವೀಕ್ಷಣೆ, ತಿಮ್ಮಪ್ಪ ಪರಮಾತ್ಮನ ನಾಲ್ಕು ಕಡೆಗೂ ದೇವಸ್ಥಾನಕ್ಕೆ ಬಾಗಿಲುಗಳಿರುವಂಥದ್ದು. ನಾವು ಬಹುಶಃ ಎಡಭಾಗದಿಂದ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿರ್ಬೋದು ಅಂತ ಕಾಣುತ್ತೆ. ದೇವಸ್ಥಾನದ ಒಳಗಡೆ ಮಂಗಣ್ಣ ದೇವರುಗಳು ಹತ್ತಾರು ನೂರಾರು ಜನ ಇರುವಂಥವರು ನೋಡಿ. ಮಂಗಣ್ಣ ದೇವರುಗಳು ಇಲ್ಲಿ, ದೇವಸ್ಥಾನವೇ ಅವರಿಗೆ ಮನೆ. ಮಂಗಣ್ಣ ದೇವರುಗಳಿಗೆ ದೇವಸ್ಥಾನವೇ ಮನೆ ಆಗಿರುವಂಥದ್ದು ಒಂದು ನೋಡಿ. ದೇವಸ್ಥಾನದ ಒಳಭಾಗ ಭಗವಂತನ ದಿವ್ಯ ಸನ್ನಿಧಾನ. ದೇವಸ್ಥಾನದ ಒಳಭಾಗ ನಮಸ್ಕಾರ. ನಮ್ಮ ನಾಲ್ಕನೇ ದಿನದ ತಿರುಪತಿ ಬಾಲಾಜಿ ತಿಮ್ಮಪ್ಪ ಭಗವಂತನ ಸನ್ನಿಧಾನದ ದರ್ಶನದ ಪಾದಯಾತ್ರೆ ಆರಂಭ ಆಗಿ ಒಂದು 20-25 ಕಿಲೋಮೀಟರ್ 30 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಭಗವಂತ ನಮ್ಮನ್ನು ಮಾಡಿಸಿ ಕರ್ಕೊಂಡು ಮುಂದೆ ನಡೆಸ್ತಾ ಇದ್ದಾನೆ. ಈಗ ಸಮಯ ಹೆಚ್ಚು ಕಡಿಮೆ ಮಧ್ಯಾಹ್ನ ಒಂದೂವರೆಯಿಂದ 2 ಗಂಟೆ ಆಗಿರ್ಬೋದು. ಈಗ ಈ ಸಮಯದಲ್ಲಿ ನಾವು ಬರಿಗಾಲ ಯಾತ್ರೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ತಾರೋಡಲ್ಲಿ ಕಾಲು ತುಂಬ ಕಷ್ಟ ಆಗಿ
ಪಾದರಕ್ಷೆಗಳನ್ನು ಬಳಸುವಂತಾಯಿತು. ಯಾಕೋ ತಿಮ್ಮಪ್ಪ ಬಹುಶಃ ಪಾದರಕ್ಷೆ ಬಳಸಬೇಕು ಅಂತ ಹೇಳ್ತಿರ್ಬೋದು ಅನ್ನೋದು ನಮ್ಮ ಭಾವನೆ. ಯಾಕಂದರೆ ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸ್ವಲ್ಪ ಜನ ಹಿಂದೆ ಇದ್ದಾರೆ, ಒಂದು 25-30 ಜನ, 25 ಹೆಚ್ಚು ಕಡಿಮೆ ಜನ ಪಾದಯಾತ್ರಿಗಳಿರ್ಬೋದು. ಅಷ್ಟು ಜನ ಕಂಟಿನ್ಯೂ ನಡೀತಾ ಇದ್ದೀವಿ. ಬರಿಗಾಲ ಯಾತ್ರಿಗಳು ಇದ್ದಾರೆ, ಅವ್ರ ಜೊತೆ ನಾವು ಕೂಡ ಪ್ರಯತ್ನ ಪಡ್ತೀವಿ. ಆಗ್ತಾಯಿಲ್ಲ, ಇವಾಗ ಪಾದರಕ್ಷೆ ಬಳಸುವಂತಾಗಿದೆ. ಮಧ್ಯಾಹ್ನದ ಬಿಸಿಲಲ್ಲಿ ಬಹಳ ಕಷ್ಟ ಪಾದರಕ್ಷೆ ಇಲ್ಲದೆ ಪಾದಯಾತ್ರೆ ಮಾಡೋದು. ಹಾಗಾಗಿ ಪಾದರಕ್ಷೆ ಬಳಸಿದ್ದೀವಿ. ನಮ್ಮವರು ಕೆಲವರು ಮುಂದೆ ಇದ್ದಾರೆ, ಅವ್ರ ಜೊತೆ ಹೋಗಿ ಸೇರೋಣ ಅಂದ್ಕೊಂಡಿದ್ವಿ. ಮಧ್ಯಾಹ್ನದ ಪ್ರಸಾದ ಆಗಿಲ್ಲ, ಹಿಂದೆ ಇತ್ತು, ಮುಂದೆ ದಾಟ್ಕೊಂಡು ಬಂದ್ವಿ. ಮತ್ತು ನಮ್ಮ ಮುಂದಿನ ಅಪ್ಡೇಟ್ಸನ್ನು ತಮಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಬಂದರು ಮಸ್ತ್ ಬಿಸಿಲಲ್ಲಿ ತಿಮ್ಮಪ್ಪ ನಮ್ಮನ್ನು ಪಾದಯಾತ್ರೆ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ನೋಡೋಣ, ಪ್ರಯತ್ನ ನಮ್ಮದು ಫಲ ವಿಫಲ ಆಗುವಂಥದ್ದು. ನಮ್ಮ ಕೆಲವು ಜನ ಪಾದಯಾತ್ರೆಗಳು ಮುಂದೆ ಹೋಗಿದ್ರು, ಅವರು ಇಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇದ್ದಾರೆ ನೋಡಿ. ನ್ಯಾಷನಲ್ ಹೈವೇ ತಿರುಪತಿಗೆ ಹೋಗೋ ದಾರಿಲಿ ಕೊಲಿಮೂರು ಪದ್ದಮ್ಮ ದೇವಸ್ಥಾನದ ಹತ್ರ ನಮ್ಮ ಯಾತ್ರೆಗಳೆಲ್ಲ ವಿಶ್ರಾಂತಿ ಪಡಿತಾ ಇದ್ದಾರೆ. ಅವ್ರನ್ನ ಬಂದು ಸೇರಿದ್ವಿ. ಕೊಲಿಮೂರು ಪದ್ದಮ್ಮ ದೇವಸ್ಥಾನದ ಹತ್ರ ನಮ್ಮ ಯಾತ್ರೆಗಳೆಲ್ಲ ವಿಶ್ರಾಂತಿಯಲ್ಲಿದ್ದಾರೆ ನೋಡಿ. ಇಲ್ಲೊಬ್ರು ಪಾದಯಾತ್ರಿಗಳು ಬರಿಗಾಲಲ್ಲೇ ಬಂದಿದ್ದಾರೆ, ಹಿರಿಯರು. ಇದ್ರೆ ನಮ್ಮ 4ನೇ ದಿನದ ಪಾದಯಾತ್ರೆ ಅನಂತಪುರ್ಗೆ ಬಂದು ತಲುಪಿರುವಂಥದ್ದು. ಈಗ ನಾವು ಅನಂತಪುರ್ಗೆ ಬಂದು ತಲುಪಿದ್ದೀವಿ ಪಾದಯಾತ್ರೆಗೆ. ಸಿಟಿ ಒಳಗೆ ಹೋಗ್ತಾರೆ, ಇವತ್ತು ಇಲ್ಲೇ ವಸತಿ, ನಾಳೆಯಿಂದ ಮುಂದಿನ ಕಡೆಗೆ ಹೋಗುವಂಥದ್ದು. ಇಲ್ಲಿ ನೋಡಿ, ಹಳೆಯ ಗಡಿಯಾರವನ್ನು ನಾವು ಕಾಣ್ಬೋದು. ಹಳೆಯ ಗಡಿಯಾರ ಸಪ್ತಗಿರಿ ಸರ್ಕಲ್ ಗಡಿಯಾರ. ಅನಂತಪುರಂನಲ್ಲಿರುವಂಥ ಗಡಿಯಾರದ ವೀಕ್ಷಣೆ ನೋಡಿ ಹೇಗಿದೆ. ಸರ್ಕಲ್ಲಲ್ಲಿ ಗಡಿಯಾರದ ವೀಕ್ಷಣೆಯನ್ನು ನಾವು ಕಾಣ್ಬೋದು. ಭಾಳ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ನಮ್ಮ ಸದ್ಗುರುಗಳಿದ್ದಾರೆ, ಸದ್ಗುರುಗಳ ಫೋಟೋವನ್ನು ನೋಡ್ಬೋದು. ಅನಂತಪುರಂ ಸಿಟಿ ಒಳಗಡೆ ಪ್ರವೇಶ ಮಾಡಿ ಮುಂದೆ ಹೋಗ್ತಿದ್ದೀವಿ. ಸಪ್ತಗಿರಿ ಸರ್ಕಲ್ ದಾಟಿಕೊಂಡು ಇನ್ನು 1.5 ಕಿಲೋಮೀಟ್ರು ಹೋಗ್ಬೇಕಾಗಿದೆ ನಮ್ಮ ಯಾತ್ರೆ. ಗಾಂಧೀಜಿಯವರಿದ್ದಾರೆ ಇಲ್ಲಿ. ಸ್ನೇಹಿತರೆ ನಮಸ್ಕಾರ. ನಮ್ಮ 5ನೇ ದಿನದ ಪಾದಯಾತ್ರೆ ಆರಂಭವಾಗಿ ಅನಂತಪುರಂಗೆ ನಿನ್ನೆ 4ನೇ ದಿನದ ಪಾದಯಾತ್ರೆ ಮುಗಿದಿತ್ತು. ಇವತ್ತು ಬೆಳಗ್ಗೆ 2:30-3 ಗಂಟೆಗೆ ಎದ್ದು 4 ಗಂಟೆಗೆಲ್ಲ ಪಾದಯಾತ್ರೆ ಸ್ಟಾರ್ಟ್ ಮಾಡುವಂಥದ್ದು ಸಂಕಲ್ಪ ಆಯಿತು. ಆವಾಗ ಶುರು ಮಾಡಿ ಮಧ್ಯಾಹ್ನಕ್ಕೆ ಅಂದರೆ ಬೆಳಗಿನ ಜಾವನೇ, ಬೆಳಗ್ಗೆ 9-10 ಗಂಟೆಗೆಲ್ಲ ಕೆಲವರು ಬಂದುಬಿಡ್ತಾರೆ. ಮುಂದಿನ ಬೆಳಗಿನ ಪ್ರಸಾದದ ಸ್ಥಳ ಬತ್ತಲಪಲ್ಲಿ ಅನ್ನೋವಂಥ ಊರು, ಕದ್ರಿ ರೋಡು ಆ ಊರಲ್ಲಿ ಇದ್ದಿದ್ದು. ಅಲ್ಲಿ ಬಂದು ಬೆಳಗ್ಗೆ ಮಧ್ಯಾಹ್ನದ ಎರಡು ಪ್ರಸಾದವನ್ನು ಸ್ವೀಕರಿಸಿ ಈಗ ಕದ್ರಿ ರೂಟ್ ರಾಮಾಪುರಂ ಊರಲ್ಲಿ ರಾತ್ರಿ ವಸತಿ ಅಂತ
ಮುಖ್ಯಸ್ಥರು ತಿಳಿಸಿದಾರಪ್ಪ ಈ ಪಾದಯಾತ್ರೆಯ ಮುಖ್ಯಸ್ಥರು. ಈಗ ರಾಮಪುರಂ ಕಡೆಗೆ ನಮ್ಮ ಪ್ರಯಾಣ ನಡೀತಾ ಇದೆ. ನಮ್ಮ ಆ್ಯಕ್ಚುಲಿ ಪಾದಯಾತ್ರೆಗಳೆಲ್ಲರೂ ಮುಂದೆ ಇದ್ದೇ ಇರ್ತಾರೆ, ಸಹಜವಾಗಿ ನಾವು ಸ್ವಲ್ಪ ನಿಧಾನ. ಬೆಳಿಗ್ಗೆ ಎಲ್ಲ ಪಾದರಕ್ಷೆಗಳನ್ನು ಬಳಸಿದ್ವಿ, ಇವಾಗ ನೋಡೋಣ ದೇವರಿದ್ದಾನೆ ನಿಧಾನಕ್ಕೆ ಸ್ವಲ್ಪ ಹೋದ್ರೆ ಆಯಿತು ಅಂತೇಳಿ ಬರಿಗಾಲ್ ಪಾದಯಾತ್ರೆ ಆರಂಭ ಮಾಡಿದ್ವಿ. ಹಾಗೆ ಒಂದು 50% ಬರಿಗಾಲ ಯಾತ್ರೆ ನಮ್ಮದು, ತಿಮ್ಮಪ್ಪಗೆ ಪೂರ್ಣ ಪ್ರಮಾಣದ ಬರಿಗಾಲ ಯಾತ್ರೆ ಮಾಡಲಿಕ್ಕೆ ನಮ್ಮಿಂದ ಆಗಲಿಲ್ಲ. ಪೂರ್ಣ ಪ್ರಮಾಣದ ಬರಿಗಾಲ ಯಾತ್ರೆಯಲ್ಲಿ ವಿಫಲ ಆಗಿದ್ದೀವಿ. ಒಂದು 50% ಬೇರ್ ಫುಟ್ ಬರಿಗಾಲು, ಒಂದು 50% ಪಾದರಕ್ಷೆಗಳನ್ನು ಬಳಸಿರ್ಬೋದು ಅಂತ ನಮ್ಮ ಅನಿಸಿಕೆ. ನೋಡಿ ಈ ಥರ ಮಣ್ಣಿದ್ದರೆ ನಮ್ಮ ಬರಿಗಾಲ ಯಾತ್ರಿಗಳಿಗೆ ಭಾಳ ಒಳ್ಳೆಯದು. ಕೆಳಗಡೆ ಮಣ್ಣಿದ್ದರೆ ಟಾರು ಕಲ್ಲು ಮುಳ್ಳು ಬಂದಾಗ ಕಷ್ಟ ಆಗುತ್ತೆ ಬರಿಗಾಲ ಪಾದಯಾತ್ರಿಗಳಿಗೆ. ಆದರೂ ಮೈಕೆ ತುಂಬಿಕೊಂಡು ಗಟ್ಟಿಮುಟ್ಟಾಗಿರೋಂಥವ್ರಿಗೆ ಬ್ಯಾಲೆನ್ಸ್ ಮಾಡುವಂಥ ಸ್ಟ್ಯಾಮಿನಾ ಪವರ್ ಅವ್ರ ಮಜಲ್ಸಲ್ಲಿ ಫುಟ್ ಮಜಲ್ ಅಲ್ಲಿ ಇರುತ್ತೆ. ಪಾದಗಳಲ್ಲಿ ಒಂದಷ್ಟು ಮಾಂಸಖಂಡಗಳಿರುತ್ತಲ್ಲ ಅದು ಶಕ್ತಿಯುತವಾಗಿರುತ್ತೆ. ಮೈಕೆ ತುಂಬಿಕೊಂಡಂಥ ಫಿಟ್ ಆಗಿರುವಂಥ ವ್ಯಕ್ತಿಗಳು, ಯಾರು ಫಿಟ್ ಆಗಿಲ್ಲ ಅಂಥವ್ರಿಗೆ ಕಷ್ಟ. ಈಗ ನೋಡಿ ಇಲ್ಲಿ ಬೆಂಚಕಲ್ಲು ಬಂದಿದೆ, ಈ ಥರ ಬೆಂಚಕಲ್ಲು ಬಂದರೆ ಬೇರ್ ಫುಟ್ ವಾಕರ್ಸ್ಗೆ ಒತ್ತಾ ಇರುತ್ತೆ, ಕಷ್ಟ ಆಗ್ತದೆ. ಆದರೂ ಹಾಗೆ ನಡಿಬೇಕು. ಕಲ್ಲು ಮುಳ್ಳು ಕಷ್ಟ ಸುಖ ಮೇಲು ಕೀಳು ಸೋಲು ಗೆಲುವು ಎಲ್ಲನೂ ಜೀವನದ ಅಂಶಗಳು. ಆ ರೀತಿ ಬದಲಾವಣೆಗಳು ಆಗ್ತಾ ಇರುತ್ತೆ ಬಂಧುಗಳೇ. ಕಷ್ಟ ಸುಖ, ಸಮ್ಟೈಮ್ಸ್ ಹ್ಯಾಪಿ ಸಮ್ಟೈಮ್ಸ್ ಅನ್ಹ್ಯಾಪಿ. ಮಣ್ಣು ಸಿಕ್ಕಾಗ ಭಾಳ ಆತ್ಮಾನಂದ ಆಗ್ತಾ ಇರುತ್ತೆ, ಕಾಲುಗಳಿಗೆ ಮೃದು ಅನ್ನಿಸ್ತಾ ಇರುತ್ತೆ. ಕಲ್ಲು ಮುಳ್ಳು ಟಾರ್ ರೋಡ್ ಸಿಕ್ಕಾಗ ಸ್ವಲ್ಪ ಕಷ್ಟ ಆಗುತ್ತೆ. ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಬಿದ್ದಿವೆ ಅಂದರೆ ಬರಿಗಾಲ ಯಾತ್ರಿಗಳು ಇನ್ನೂ ಜೋರು ಕಷ್ಟ ಇರುತ್ತೆ. ನೋಡಿ ಅಲ್ಲಿ ಬಿಂಚೆ ಕಲ್ಲಿತ್ತು, ಮತ್ತೆ ಇಲ್ಲಿ ಮತ್ತೆ ಮಣ್ಣು ಸಿಕ್ತು. ಬಂಧುಗಳ ಈ ರೀತಿ ಮಣ್ಣು ಸಿಕ್ಕಾಗ ಚೆನ್ನಾಗಿರುತ್ತೆ ಯಾತ್ರೆಗೆ. ಸೊ ನಮ್ಮ ಪಾದಯಾತ್ರೆ ರಾಮಪುರಂ ಕಡೆಗೆ ಸಾಗ್ತಾ ಇದೆ. ನೋಡೋಣ ಮುಂದೆ ತಿಮ್ಮಪ್ಪ ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತಾನೆ, ಏನು ವಿಚಾರ ಇದು, ಇಲ್ಲಿವರೆಗೂ ಕರ್ಕೊಂಬಂದಿದ್ದಾನೆ ಮುಂದೆ ಹೇಗೆ ನಡೆಸ್ಕೊಂಡು ಹೋಗ್ತಾನೆ ಅನ್ನೋದು ಆ ಪರಮಾತ್ಮನ ದಿವ್ಯ ಚರಣಗಳಲ್ಲಿ ಬಿಟ್ಟಿತ್ತು. ಪ್ರಯತ್ನ ನಮ್ಮದು ಫಲ ಫಲ ದೇವರು ನೋಡೋಣ. ಇದು NH ರೋಡು, ನ್ಯಾಷನಲ್ ಹೈವೇ. NH ರೋಡಲ್ಲಿ ನಾವು ರೋಡ್ ಸೈಡಲ್ಲಿ ಈ ರೀತಿ ನೋಡಿ, ರೈಟ್ ಸೈಡಲ್ಲಿ ನಿಮಗೆ ಟಾರ್ ಕಾಣುತ್ತೆ, ಈ ಕಡೆ ಎಲ್ಲ ಟಾರ್ ರೋಡು, ಈ ಕಡೆ ನಾವು ಮಣ್ಣಲ್ಲಿ ಸೈಡಲ್ಲಿ ಮಣ್ಣಲ್ಲಿ ನಡ್ಕೊಂಡು ಹೋಗುವಂಥದ್ದು ನಮ್ಮ ಪ್ರಯತ್ನ. ಸ್ನೇಹಿತರೆ ಇಲ್ಲಿ ಆಂಜನೇಯ ದೇವಸ್ಥಾನ, ದೇವಸ್ಥಾನ ನಾವು ಕಾಣ್ಬೋದು ಬತ್ತಲಪಲ್ಲಿ ನಂತರ. ಆಂಜನೇಯ ದೇವರ ದೇವಸ್ಥಾನ, ಆಂಜನೇಯ ಭಗವಂತನ ದರ್ಶನ ಮಾಡಿಕೊಂಡು ಮುಂದೆ ರಾಮಪುರಂ ಕಡೆಗೆ ನಮ್ಮ ಪ್ರಯಾಣ ನಡೀತಾ ಇದೆ. ನಮ್ಮ ಪ್ರಯಾಣ ಸಾಗ್ತಾ ಇದೆ ಬಂಧುಗಳೇ. ಆಂಜನೇಯ ಪರಮಾತ್ಮನ ದಿವ್ಯ ಸಾನ್ನಿಧ್ಯವನ್ನು ಪಡ್ಕೊಂಡು ಮುಂದೆ ಹೊಂಟಿದ್ದೀವಿ. ನೋಡಿ ಹೈವೇ ರೋಡ್ ಹೇಗಿದೆ, ಹೈವೇ ರೋಡ್ ಇನ್ನು ರೋಡ್ ವರ್ಕ್ ಈಸ್ ಇನ್ ಪ್ರೋಗ್ರೆಸ್, ರೋಡ್ ವರ್ಕ್ ನಡೀತಾ ಇದೆ. ನೋಡಿ ಹೇಗಿದೆ,
ಸ್ನೇಹಿತರೆ, ನಮ್ಮ ಐದನೇ ದಿನದ ವಸತಿ ಕದ್ರಿ ರೋಡ್ನಲ್ಲಿರುವಂಥ ರಾಮಾಪುರಂ ಅನ್ನುವಂಥ ಗ್ರಾಮದಲ್ಲಿರುವ ಬಾಬಾ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದು ವಸತಿಯಾಗಿರೋದು. ನಮ್ಮ ಪಾದಯಾತ್ರಿಗಳೆಲ್ಲ ಬಂದು ಇಲ್ಲಿ ವಿಶ್ರಾಂತಿ ಪಡಿತಿದ್ದಾರೆ. ಇನ್ನೇನು ರಾತ್ರಿ ಪ್ರಸಾದ ಆಯಿತು ಅಂದರೆ ಎಲ್ಲರೂ ನಿದ್ದೆಗೆ ಜಾರ್ತಾರೆ. ಮತ್ತು ಬೆಳಗಿನ ಜಾವ 2:30 ಎದ್ದು 6ನೇ ದಿನದ ಪಾದಯಾತ್ರೆ ಆರಂಭ ಆಗುವಂಥದ್ದು. ಸಾಯಿಬಾಬಾ ದೇವಸ್ಥಾನ ಬಾಬಾ ಅವರ ದೇವಸ್ಥಾನ, ಸುಮಾರು 30-35 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದು ನಮ್ಮ ಯಾತ್ರಿಗಳೆಲ್ಲ ವಿಶ್ರಾಂತಿಯಲ್ಲಿದ್ದಾರೆ. ಈ ಕಡೆ ಒಂದಷ್ಟು ವಿಶ್ರಾಂತಿ ಪಡಿತಾರೆ. ಇನ್ನು ರಾತ್ರಿ ಪ್ರಸಾದ ಆಯಿತು ಅಂದರೆ ರುದ್ರಾ ದೇವತೆಯ ಪಾದಗಳಿಗೆ ಎಲ್ಲರೂ ವಿಶ್ರಾಂತಿಗೆ ಜಾರುವಂಥದ್ದಾಗುತ್ತೆ. ನಮಸ್ಕಾರ ಬಂಧುಗಳೇ, ನಮ್ಮ 6ನೇ ದಿನದ ತಿರುಪತಿ ಪಾದಯಾತ್ರೆ ಕಂಟಿನ್ಯೂ ಆಗ್ತಾ ಇದೆ. ನೋಡಿ, ರೋಡನ್ನ ರಸ್ತೆಯ ಎಡಬದಿನೂ ಇಲ್ಲ, ಇದು ಎಡಬದಿ ಆಗ್ತದೆ ರಸ್ತೆಗೆ ನಾವು ಹೋಗುವಂಥ ದಾರಿಗೆ. ಈ ಕಡೆ ಬಲಬದಿ ಆಗ್ತದೆ, ಎಡನೂ ಇಲ್ಲ ಬಲನೂ ಇಲ್ಲ. ಸೆಂಟ್ರಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ, ಸೆಂಟ್ರಲ್ಲಿ ವಾಕ್ ಮಾಡ್ತಾ ಇದ್ವಿ. ಯಾಕಂತಂದರೆ ಕಾರಣ ಇದೆ, ನಮ್ಮದು ಬೇರ್ ಫುಟ್ ವಾಕ್, ಬರಿಗಾಲ್ ಪಾದಯಾತ್ರೆ. ಬರಿಗಾಲ್ ಪಾದಯಾತ್ರೆಗೆ ಮಣ್ಣಿನ ದಾರಿ ಅಂತಂದರೆ ಒಂದು ಕಾಲುಗಳಿಗೆ ಪಾದಗಳಿಗೆ ಅಮೃತವಿದ್ದಂತೆ, ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು. ಬೇರ್ ಫುಟ್ ವಾಕರ್ಸಿಗೆ ಮಣ್ಣಿನ ಸೌಕರ್ಯತೆ ಇದ್ದರೆ. ಸೊ ಇಲ್ಲಿ ನೋಡಿ, ರಸ್ತೆ ಏನು ನಿರ್ಮಾಣದ ಕಾರ್ಯಕ್ರಮದಲ್ಲಿ ಮಣ್ಣನ್ನು ಸೆಂಟ್ರಲ್ ಹಾಕಿದಾರಲ್ಲ, ರಸ್ತೆ ನಿರ್ಮಾಣಕ್ಕೆ ಅಂತ ಮಣ್ಣು ಹಾಕಿದ್ದಾರೆ ಸೆಂಟ್ರಲ್ಲಿ. ಆ ಒಂದು ಮಣ್ಣಿನ ಮೇಲೆ ನಾವು ವಾಕ್ ಮಾಡ್ತಾ ಇದ್ದೀವಿ. ಕಲ್ಲು ಮುಳ್ಳು ಟಾರ್ ರೋಡ್ಗಿಂತ ತುಂಬ ಉತ್ತಮವಾದಂಥ ರಸ್ತೆ ಆಗಿರುತ್ತೆ ನಮಗೆ ಬೇರ್ಪು ಬರಿಗಾಲು ಪಾದಯಾತ್ರೆಗಳಿಗೆ ನಡೆಯೋದಕ್ಕೆ. ಈಗ ನಾವು ರಾಮಾಪುರಂ ಅಂತ ಊರನ್ನು ಇವತ್ತು ಬೆಳಗ್ಗೆ 4 ಗಂಟೆಗೆ ಅಲ್ಲಿಂದ ಹೊರಟು, ರಾಮಾಪುರಂ ಎನ್ನುವಂಥ ಗ್ರಾಮದಿಂದ ಹೊರಟು ಮುದುಗುಪ್ಪದಲ್ಲಿ ಬೆಳಗಿನ ಪ್ರಸಾದ. ಈಗ ಸಮಯ ಬೆಳಗ್ಗೆ 10 ಗಂಟೆ ಆಗ್ತಾ ಇದೆ. ನಮ್ಮ ಬೇರೆ ಯಾತ್ರಿಗಳೆಲ್ಲ ಮುಂದೆ ಹೋಗಿ ಪ್ರಸಾದ ತೊಗೊಂಡು ಮತ್ತೆ ಮುಂದಕ್ಕೆ ಹೋಗಿದ್ದಾರೆ. ನಾವಿನ್ನೂ ಸ್ವಲ್ಪ ದೂರದಲ್ಲೇ ಇದ್ದೀವಿ. ಇಲ್ಲಿ ಆಂಜನೇಯ ಭಗವಂತ ಊರು ಹೊರಗಿದ್ದಾನೆ ಪರಮಾತ್ಮ. ಆಂಜನೇಯ ಪರಮಾತ್ಮನ ದರ್ಶನ ಮಾಡಿಕೊಂಡು ಈಗ ನಾವು ಮುದುಗುಪ್ಪಗೆ ಹೋಗಿ ಪ್ರಸಾದ ತಗೊಂಡು ಮುಂದಿನ ದಾರಿ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತು ವಸತಿ ಮುಳಕಲ್ ಕಮಲ ಏನೋ ಹೇಳ್ತಾ ಇದ್ರು ಅಲ್ಲಿ ರಾತ್ರಿ ವಸತಿ ಸ್ಥಳವಂತೆ. ಅಲ್ಲಿಂದ ನಂತರ ನಾಳೆಗೆ ಕದ್ರಿ ತಲುಪ್ಬೋದು. ನೋಡೋಣ, ತುಂಬ ಹಸುವಾಗ್ತಾ ಇದೆ. ದೇವರು ಹೇಗೆ ಕರ್ಕೊಂಡು ಹೋಗ್ತಾನೆ ತಿಮ್ಮಪ್ಪ ಬಾಲಾಜಿ ಗೋವಿಂದ ನೋಡಬೇಕು. ನಡೆಯುವವರು ನಾವು, ನಡೆಸುವ ತಾತ ಪರಮಾತ್ಮ. ಬಿಟ್ಟಿದ್ದು ಹಸುವಾಗ್ತಾ ಇದೆ, ಪ್ರಸಾದ ಹೇಗೆ ಕೊಡ್ತಾನ ನೋಡೋಣ. ಆತನ ಇಚ್ಛೆ ಪ್ರಯತ್ನ ನಮ್ಮದು, ಫಲ ವಿಫಲ ದೇವರದು. ಸ್ನೇಹಿತರೆ ನಮಸ್ಕಾರ, ನಮ್ಮ 6ನೇ ದಿನದ ಪಾದಯಾತ್ರೆ ಆರಂಭವಾಗಿ ಒಂದು 25-30 ಕಿಲೋಮೀಟ್ರ್ ದಾಟಿಕೊಂಡು ಮುಳಕ್ಮಾಲ ಎನ್ನುವಂಥ ಸ್ಥಳಕ್ಕೆ ಈಗ ಹೋಗಿ ಇವತ್ತು ವಸತಿ ಮಾಡುವಂಥದ್ದು ಮುಖ್ಯಸ್ಥರಿಂದ ನಿಗದಿತ ಆಗಿರುವಂಥದ್ದು ನಿಗದಿತವಾಗಿದೆ. ಸೊ ಈಗ ಮುಳಕ್ಮಾಲಾಗೆ ನಮ್ಮ
ಕೆಲವರು ಪಾದಯಾತ್ರಿಗಳು ಆಲ್ರೆಡಿ ಹೋಗಿ ಅಲ್ಲಿ ಮುಂದೆ ತಲುಪಿದ್ದಾರೆ. ಈಗ ನಾವು ಹೋಗಿ ಅಲ್ಲಿ ಅವರಿರುವಂಥ ಸ್ಥಳಕ್ಕೆ ಹೋಗಿ ಮುಸ್ತಿ ಆಗುವಂಥದ್ದು ಇದೆ. ಮೊಳಕ್ಮಾಲ ಎನ್ನುವಂಥ ಸ್ಥಳಕ್ಕೆ ಹೋಗುವಂಥದ್ದು. ನಿನ್ನೆ ರಾತ್ರಿ ನಾವು ಎಲ್ಲಿದ್ವಿ ನೆನಪಿಗೆ ಬರ್ತಾ ಇಲ್ಲ ನೋಡಿ ಮಿತ್ರರೇ. ಇನ್ನು ರಾತ್ರಿ ರಾಮಾಪುರಂ, 5ನೇ ದಿನದ ಪಾದಯಾತ್ರೆ ಬಂದು ರಾಮಾಪುರಂನಲ್ಲಿರುವಂಥ ಸಾಯಿಬಾಬಾ ದೇವಸ್ಥಾನ ಅಲ್ಲಿದ್ದಿದ್ದು ನೋಡಿ. ಇಲ್ಲಿ ಎಷ್ಟು NH ಅಂದರೆ ಎಷ್ಟು ಭದ್ರಕೋಟೆ ಥರ ಕ್ವಾಲಿಟಿ ರೋಡ್ಗಳನ್ನು ಮಾಡಿರ್ತಾರೆ. ನ್ಯಾಷನಲ್ ಹೈವೇ ಅಲ್ವಾ, ಯಾಕಂದರೆ ಟೋಲ್ ಇರುತ್ತೆ. ಅವ್ರಿಗೆ ಎಷ್ಟೋ ಕೆಲವು ವರ್ಷಗಳ ಕಾಲ ಟೋಲ್ ಫೀಸ್ ಅವರಿಗೆ ಕೊಟ್ಟಿರ್ತಾರೆ ಅಂತ ಕೇಳ್ಪಟ್ಟಿವಿ. ಹಾಗಾಗಿ ಕ್ವಾಲಿಟಿ ರೋಡ್ಗಳಾಗಿರುತ್ತೆ, ಭಾಳ ಚೆನ್ನಾಗಿರುವಂಥದ್ದು NH. ನೋಡಿ ಇಲ್ಲಿಂದ ಬ್ರಿಡ್ಜಿಂದ ಕೆಳಗಡೆ ನೋಡಿದ್ರೆ ಈ ರೀತಿಯಾಗಿ ನಾವು ವೀಕ್ಷಣೆ ಮಾಡ್ಬೋದು. ಕೆಳಗಿನ ಒಂದು ವೀಕ್ಷಣೆ ಈಗಿರುತ್ತೆ ಬಂಧುಗಳೇ. ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಯಾವಾಗಲೂ ಪಾದಯಾತ್ರೆಯಲ್ಲಿ ನಾವು ಒಬ್ಬರೇ ಕಾಣ್ತೀವಿ ಅಂತ ಅನಿಸ್ಬೋದು. ನಾವು ಬರಿಗಾಲ ಯಾತ್ರೆ ತಿಮ್ಮಪ್ಪನ ದರ್ಶನಕ್ಕೆ ಒಂದು 60% ಬರಿಗಾಲ ಯಾತ್ರೆ, ಒಂದು 40% ಪಾದರಕ್ಷೆಗಳನ್ನು ಬಳಸ್ತಾ ಇದ್ದೀವಿ. ಯಾಕಂದರೆ ಬಿಸಿಲಲ್ಲಿ ಬರಿಗಾಲಲ್ಲಿ ನಡೆಯಲಿಕ್ಕೆ ಕಷ್ಟ ಆದಾಗ ನಾವು ಪಾದರಕ್ಷೆಗಳನ್ನು ಬಳಸ್ತಾ ಇದ್ದೀವಿ. ಇವಾಗ ನೋಡಿ ಅಂದರೆ ಈಗ ಬಿಸಿಲು ಕಡಿಮೆ ಆಗಿದೆಲ್ಲ, 4:30-5 ಗಂಟೆ ಆಗ್ತಾಯಿದೆ. ಸೊ ಈ ಸಮಯಕ್ಕೆ ನಾವು ಬೇರ್ಫುಟ್ ಬರಿಗಾಲ ಯಾತ್ರೆ, ಬೆಳಗಿನ ಜಾವ ಕೂಡ ಬರಿಗಾಲ ಯಾತ್ರೆಯನ್ನು ಮಾಡುವಂಥ ಒಂದು ಪ್ರಯತ್ನ. ಸೊ ಹೀಗೆ ಭಗವಂತ ಯಾವ ರೀತಿ ನಮಗೆ ಅನುಗ್ರಹ ಮಾಡ್ತಾನೆ ಆ ರೀತಿಯಾಗಿ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ. ಎಲ್ಲ ದೇವರಿಚ್ಛೆ ನಮ್ಮ ಕೈಗೇನಿಲ್ಲ, ಭಗವಂತನ ಅಲ್ಲಿದೆ. NH ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಮಂತುಗಳೇ. ಬ್ರಿಡ್ಜ್ ಅಂತೂ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ನೋಡಿದರೆ ಭಾಳ ಸಂತೋಷ ಆಗ್ತದೆ. ಅದೆಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ವರ್ಕ್. ಕೆಳಭಾಗದ ವೀಕ್ಷಣೆಯನ್ನು ನಾವು ಮಾಡಿದ್ರೆ ಹಬ್ಬ ಎಷ್ಟು ಡೌನ್ ಇದೆ ನೋಡಿ. ಇನ್ನೂ ಒಂದು 3 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ತೋರಿಸ್ತು ಗೂಗಲ್ ಮ್ಯಾಪಲ್ಲಿ. ಈಗ ಅಲ್ಲಿಗೆ ಹೋಗಿ ನಾವು ಅವ್ರ ಜೊತೆಗೆ ವಸ್ತಿ ಜಾಗಕ್ಕೆ ಜಾಯ್ನ್ ಆಗಬೇಕು ಬಂಧುಗಳೇ. ಮುಂದಿನ ಅಪ್ಡೇಟ್ಸ್ನ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ 6ನೇ ದಿನದ ಪಾದಯಾತ್ರೆ ಮುಗಿದು ಮುಳಕ ವೇಮಲ ಎನ್ನುವಂಥ ಗ್ರಾಮಕ್ಕೆ ಬಂದು ತಲುಪಿರುವಂಥದ್ದು. ಇಲ್ಲಿ ನೋಡಿ, ಶ್ರೀ ಶ್ರೀ ಅವಧೂತ ಕಾಶಿರೆಡ್ಡಿ ನಾಯನ ಆಶ್ರಮಮು ವಿವಿಧ ನಿತ್ಯ ಅನ್ನದಾನ ಸೇವಾ ಕೇಂದ್ರಮು, ಶ್ರೀ ಪ್ರಸನ್ನ ಲಕ್ಷ್ಮೀನರಸಿಂಹಸ್ವಾಮಿ ಶ್ರೀ ಕಾಶಿರೆಡ್ಡಿ ನಾಯನ ದೇವಾಲಯ ನಿರ್ವಹಣ, ಶ್ರೀ ಪ್ರಸನ್ನ ಲಕ್ಷ್ಮೀನರಸಿಂಹಸ್ವಾಮಿ ಟೆಂಪಲ್ ಟ್ರಸ್ಟ್ ಆಶ್ರಿತ ಡಾಕ್ಟರ್ ಯು ಶಂಕರ್ ನಾರಾಯಣ ರಾಜು ಚಾರಿಟಬಲ್ ಟ್ರಸ್ಟ್. ನೋಡಿ ಬಂಧುಗಳೇ, ಇಲ್ಲಿ ನಮಗೆ ವಸ್ತಿ ಜಾಗ ಹಾಗೂ ಇವತ್ತಿನ ರಾತ್ರಿ ಪ್ರಸಾದ ಸೇವೆ ಕೂಡ ಈ ದೇವಸ್ಥಾನದಲ್ಲಿ ನಮಗೆ ದೊರೆಯುವಂಥದ್ದು ಬಂಧುಗಳು. ಇಲ್ಲಿ ನಮ್ಮ ಪಾದಾಚಾರಿಗಳು ಬಂದು ವಿಶ್ರಾಂತಿ ಪಡಿತಾ ಇದ್ದಾರೆ. ಮುಳಕು ವೇಮಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಂಧುಗಳೇ. ಮುಳಕು ವೇಮಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಇಲ್ಲಿ ದೇವಸ್ಥಾನ ಇರುವಂಥದ್ದು.
ನೋಡಿ, ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್, ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ನೋಡಿ. ನಮ್ಮ ಯಾತ್ರಿಗಳು ಆಲ್ರೆಡಿ ಮುಂದೆ ಬಂದು ದೇವಸ್ಥಾನದಲ್ಲಿ ವಿಶ್ರಾಂತಿ ಪಡೀತಾ ಇದ್ದಾರೆ. ದೇವಸ್ಥಾನದ ಒಳಭಾಗ ಭಗವಂತನ ದಿವ್ಯ ಸನ್ನಿಧಾನ ಮೊಳಕವೇಮಲ. ಪರಮಾತ್ಮನ ದಿವ್ಯ ಸನ್ನಿಧಾನ ನೋಡಿ. ಸ್ನೇಹಿತರೆ ನಮಸ್ಕಾರ. ನಮ್ಮ 7ನೇ ದಿನದ ಪಾದಯಾತ್ರೆ ಆರಂಭವಾಗಿ ಈಗ ಕದರಿಗೆ ಬಂದು ತಲುಪಿದ್ದೀವಿ. ಒಂದು ಬೆಳಗಿನ ಜಾವ ಎದ್ದು 4 ಗಂಟೆಯಿಂದ ಒಂದು 20-23 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದು ಕದರಿಗೆ ಬಂದು ತಲುಪಿರೋದು. ನಮ್ಮ ಪಾದಯಾತ್ರೆಗಳೆಲ್ಲ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ, ಬೆಳಗಿನ ಪ್ರಸಾದ. ಈಗ ಇಲ್ಲಿಂದ ಮತ್ತೆ ಮುಂದೆ ಪ್ರಯಾಣ ನೋಡಿ. ನಮ್ಮ ಯಾತ್ರಿಗಳೆಲ್ಲ ಪ್ರಸಾದ ಸ್ವೀಕರಿಸೋದ್ರಲ್ಲಿ ಇಲ್ಲಿ ನಮ್ಮ ಪ್ರಸಾದ ಸಿದ್ಧವಾಗಿದೆ. ತಿರುಪತಿ ಪ್ರವಾಸ ಆರಂಭ ಆಗಿರುವಂಥದ್ದು ಬಂಧುಗಳೇ. ಈಗ ನಾವು ಕೂಡ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ಪ್ರಯಾಣವನ್ನು ಆರಂಭ ಮಾಡಬೇಕು. ಬೇಗ ಹೋಗಿ ಮಧ್ಯಾಹ್ನದ ಊಟದ ಪ್ರಸಾದದ ಸ್ಥಳಕ್ಕೆ ತಲುಪಬೇಕು. ಬರಿಗಾಲ್ ಪಾದಯಾತ್ರಿಗಳು ಆದಂಥ ವ್ಯಕ್ತಿಗಳಲ್ಲಿ ನಾವು ಕೂಡ ಒಬ್ಬರು ಅಂತ ಹೇಳ್ಬೋದು. ಅಂದರೆ ನಮ್ಮದೊಂದು 1/4 ಭಾಗ ಬೇರ್ ಫೂಟ್ ಪಾದಯಾತ್ರೆ, 1/4 ಭಾಗ ಬಿಸಿಲಾದರೆ ಕಷ್ಟ ಆದರೆ ಅಲ್ಲಿ ಪಾದರಕ್ಷೆಗಳನ್ನು ಬಳಸ್ತಾ ಇದ್ದೀವಿ. ಪ್ರಸಾದವನ್ನು ಸ್ವೀಕರಿಸ್ತೀವಿ ಮಿತ್ರರೇ. ಶಿವ ಓಂ ನಮೋ ವೆಂಕಟೇಶಾಯ. ನಮ್ಮ 7ನೇ ದಿನದ ಪಾದಯಾತ್ರೆ ಆರಂಭವಾಗಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೆ. ತಿಮ್ಮಪ್ಪ ಪರಮಾತ್ಮನ ಪ್ರಸಾದ. ನಮ್ಮ ತಂಡದವರೆಲ್ಲ 20-23 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದು ಎಲ್ಲರೂ ಕದ್ರಿಲಿ ಬಂದು ಪ್ರಸಾದವನ್ನು ತಗೊಳ್ತಾ ವಿಶ್ರಾಂತಿ ಪಡಿತಾ ಇದ್ದಾರೆ. ಮತ್ತೆ ಮುಂದೆ ಮಂಗಳೂರು ಅನ್ನುವಂಥ ಊರಿಗೆ ಹೋಗಿ ಮಧ್ಯಾಹ್ನದ ಪ್ರಸಾದ ಆ ರೀತಿಯಾದಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾವ ಊರಿಗೆ ಹೋಗಬೇಕು ತಂಡದವರೆಲ್ಲ ಇಲ್ಲೇ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಪಾದಯಾತ್ರೆ ಅನ್ನುವಂಥದ್ದು ಒಂದು ಕುಟುಂಬ, ಒಂದು ಫ್ಯಾಮಿಲಿ. ಸ್ನೇಹಿತರೆ ಬಂಧುಗಳೇ, ಇದು ಕದರಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕಾಣುತ್ತೆ. ಕದರಿ ನರಸಿಂಹಸ್ವಾಮಿ ಭಗವಂತನ ಸನ್ನಿಧಾನ. ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಪರಮಾತ್ಮನ ದಿವ್ಯ ಸನ್ನಿಧಾನ. ದೇವಸ್ಥಾನದ ಒಳಾವರಣ ಭಗವಂತನ ದಿವ್ಯ ಸನ್ನಿಧಾನ. ಇಲ್ಲಿ ಒಳಾವರಣ ಪರಮಾತ್ಮನ ದೇವಸ್ಥಾನದ ಒಳಾವರಣ. ನಾವೀಗ